ನಮಸ್ಕಾರ ಇವತ್ತಿನ ದಿವಸ ನಾವು ಮ್ಯಾಥಮೆಟಿಕಲ್ ರೀಸನಿಂಗ್ ಆ್ಯಂಡ್ ಅಪ್ಟಿಟ್ಯೂಡ್ ಘಟಕಕ್ಕೆ ಸಂಬಂಧಿಸಿದಂತಹ ಮೂರನೇ ಸೆಷನ್ ಪ್ರಾರಂಭ ಇದೆ ಈಗಾಗಲೇ ಎರಡು ಸೆಷನ್ಗಳು ಮುಗಿದೋಗಿದೆ ಇವತ್ತಿನ ಸೆಷನ್ನಲ್ಲಿ ನಾವು ಕೋರ್ಟ್ಸ್ ರಿಲೇಷನ್ಶಿಪ್ಸ್ ಆ್ಯಂಡ್ ಟೈಮ್ ಡಿಸ್ಟೆನ್ಸ್ ಮೇಲೆ ಸಮಸ್ಯೆಗಳನ್ನು ಅದರ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ ನನಗೆ ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗ್ತಾಯಿದೆ ಡಾಕ್ಟರ್ ದರಾ ಬೇಂದ್ರೆ ಅವರ ವರಕವಿ ಅಂತ ಏನು ಕರಿತೇವೆ ಅವರೊಂದು ಮಾತು ಹೇಳಿದ್ದಾರೆ ನಾನೊಂದು ನಂಬರು ನೀನೊಂದು ನಂಬರು ಹಾಗಂತ ನುಡಿದರೆ ಜನರು ನಂಬರು ನಾವು ಈ ಮ್ಯಾಥಮೆಟಿಕಲ್ ರೀಸಿಂಗ್ ಮತ್ತು ಅಪ್ಟಿಟ್ಯೂಡ್ ಯೂನಿಟ್ನಲ್ಲಿ ಈ ನಂಬರ್ಗಳ ಜೊತೆ ಆಟ ಆಡ್ತಾ ಇದ್ದೀವಿ ನಾವು ಹಾಗಾಗಿ ಆ ನಂಬರ್ಗಳ ಜೊತೆ ಆಟ ಆಡುವಾಗ ನಮಗೆ ಪ್ರಾಕ್ಟೀಸ್ ಮುಖ್ಯ ಹಾಗಾಗಿ ಈ ದರಾ ಮಾತು ನನಗೆ ನೆನಪಾಯಿತು ಈ ಮಾತಿನೊಂದಿಗೆ ನನ್ನ ಸೆಷನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಇವತ್ತಿನ ಕ್ಲಾಸ್ನಲ್ಲಿ ಮೊದಲು ಅಬೌಟ್ ದಿಸ್ ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ ನಂತರದಲ್ಲಿ ಕೋರ್ಸ್ ಬಗ್ಗೆ ಚರ್ಚೆ ಮಾಡ್ತೇನೆ ಅದಾದ ಮೇಲೆ ನಮ್ಮ ಚರ್ಚೆಯನ್ನು ನಾವು ರಿಲೇಷನ್ಶಿಪ್ ಮತ್ತು ಟೈಮ್ ಡಿಸ್ಟೆನ್ಸ್ಗೆ ವಿಸ್ತರಿಸ್ಕೊಂಡು ಹೋಗ್ತಾ ಇದ್ದೇವೆ ಸಮಯದ ಅಭಾವ ಆ ಅಭಾವಕ್ಕಾಗಿ ನಾವು ಎಲ್ಲ ವಿಷಯಗಳನ್ನು ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೀಗೆ ಹೋಗ್ತಾ ಇದ್ದೇನೆ ಈಗ ಮೊದಲನೇದಾಗಿ ಅಬೌಟ್ ದ ಟಾಪಿಕ್ ವಾಟ್ ಆರ್ ದ ಕೀ ಆಸ್ಪೆಕ್ಟ್ಸ್ ಇನ್ ದಿಸ್ ಅಬೌಟ್ ದ ಟಾಪಿಕ್ ದ ಫಸ್ಟ್ ಈಸ್ ಸಿಲೆಬಸ್ ಆ್ಯಸ್ ಯೂಶುವಲ್ ಸಿಲೆಬಸ್ಸನ್ನು ನಾವು ಮೊದಲು ನೋಡ್ತೇವೆ ಏನು ಸಿಲೆಬಸ್ ಇದೆ ಹಾಗಿದ್ರೆ ಮೊದಲು ನಾವು ಸಿಲೆಬಸನ್ನು ನೋಡ್ಕೊಂಡು ಬಂದುಬಿಡೋಣ ಒಟ್ಟಾರಿಯಾಗಿ ಏನು ಸಿಲೆಬಸ್ ಬರುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಏನು ಸಿಲೆಬಸ್ ಇದೆ ಎಸ್ ಇಲ್ಲಿ ತಮಗೆ ಸಿಲೆಬಸ್ ಡಿಸ್ಪ್ಲೇ ಇದೆ ಯಾಕೆ ನಾನು ಈ ಸಿಲೆಬಸ್ ಬಗ್ಗೆ ಮತ್ತೆ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ ಈ ಯು ಜಿ ಸಿ ಏನು ತನ್ನ ಬದಲಾವಣೆ ಮಾಡಿತು ಪಠ್ಯಕ್ರಮವನ್ನು ಬದಲಾವಣೆ ಮಾಡಿದೆ ಪತ್ರಿಕೆಗಳ ಪಠ್ಯಕ್ರಮವನ್ನು ಹೇಗೆ ಬದಲಾವಣೆ ಮಾಡಿದೆಯಲ್ಲ ಆ ಬದಲಾದ ಪಠ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಐದನೇ ಘಟಕ ಸಾಕಷ್ಟು ಬದಲಾವಣೆಯನ್ನು ಒಳಗೊಂಡಿದೆ ಆ ಬದಲಾವಣೆಗಳೇನು ಅಂದರೆ ಮೊದಲು ಬರೀ ರೀಸನಿಂಗನ್ನು ಮಾತ್ರ ಕನ್ಸ್ ಕಾನ್ಸಂಟ್ರೇಟ್ ಮಾಡಿದ್ರು ಅವರು ರೀಸನಿಂಗ್ ಆ ಟಾಪಿಕ್ ಹೆಡ್ಡಿಂಗೇ ಏನಿತ್ತು ಅಂದರೆ ರೀಸನಿಂಗ್ ಅಂತ ಇತ್ತು ಈಗ ರೀಸನಿಂಗ್ ಅಂತ ಕೊಟ್ಬಿಟ್ಟು ಬ್ರಾಕೆಟ್ನಲ್ಲಿ ಅವರು ಏನಂತ ಕೊಟ್ಟಿದ್ದರು ಇನ್ಕ್ಲೂಡಿಂಗ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂತ ಹೇಳ್ತಾಯಿದ್ರು ಗಣಿತ ತಾರ್ಕಿಕತೆಯನ್ನು ಕೂಡ ಒಳಗೊಂಡಂತೆ ಅಂತ ಹೇಳಿದರು ಬಟ್ ಈಗೇನಾಗಿದೆ ಅಂದರೆ ಅಲ್ಲಿ ರೀಸನಿಂಗ್ ಅಂಶಗಳನ್ನು ಸಾಕಷ್ಟು ರೀಸನಿಂಗ್ ಅಂಶಗಳನ್ನು ತೆಗೆದುಹಾಕಲಾಗಿದೆ ಅಲ್ಲಿ ಕೂಡ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ ಇತ್ತು ಬಟ್ ಅದು ಬಹಳ ಕನಿಷ್ಠ ಮಟ್ಟದಲ್ಲಿ ಅಲ್ಲಿ ಪ್ರಶ್ನೆಗಳು ಕೂಡ ಬಹಳಷ್ಟು ಕಡಿಮೆ ಬರ್ತಾ ಇತ್ತು ಅದಕ್ಕೆ ಹೆಚ್ಚು ಫೋಕಸ್ ಮಾಡ್ತಾ ಇರಲಿಲ್ಲ ಕನಿಷ್ಠ ಮಟ್ಟದಲ್ಲಿ ಅನ್ನೋದಕ್ಕಿಂತ ಹೆಚ್ಚು ಫೋಕಸ್ ಮಾಡ್ತಾ ಇರಲಿಲ್ಲ ಅಂತ ನಾವಿಲ್ಲಿ ಹೇಳಬಹುದು ಇಲ್ಲಿ ಟೈಪ್ಸ್ ಆಫ್ ರೀಸನಿಂಗ್ನಲ್ಲಿ ಕೇವಲ ಎರಡು ಟೈಪ್ಸು ಮತ್ತು ಕೋರ್ಟ್ಸ್ ರಿಲೇಷನ್ಶಿಪ್ಸ್ ಬಗ್ಗೆ ಮಾತ್ರ ರೀಸನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಈ ಪತ್ರಿಕೆ ಈ ಘಟಕದಲ್ಲಿ ನಂತರದಲ್ಲಿ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ಗೆ ಹೆಚ್ಚು ಫೋಕಸ್ ಆಗ್ತಾ ಇದೆ ನಾನೀಗ ಕಳೆದ ಸೆಷನ್ನಲ್ಲಿ ನಾನು ನಿಮಗೆ ನಿಮ್ಮ ಗಮನಕ್ಕೆ ತಂದಿದ್ದೆ ಇದೇ ಪ್ರಥಮ ಬಾರಿಗೆ ಕೆಸೆಟ್ ಟ್ವೆಂಟಿ ಟ್ವೆಂಟಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಪರಿಷ್ಕೃತ ಪಠ್ಯಕ್ರಮವನ್ನು ಬದಲಾದಂಥ ಪಠ್ಯಕ್ರಮವನ್ನು ಕೆಸೆಟ್ ಅಳವಡಿಸ್ಕೊಳ್ತಾ ಇರೋದರಿಂದ ಈ ಬದಲಾವಣೆಗಳನ್ನು ತಾವು ಎಲ್ಲ ಘಟಕಗಳಿಗೂ ಕೂಡ ಗಮನಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ ತಮಗೆಲ್ಲರಿಗೂ ಇಲ್ಲಿ ಏನಾಗ್ತಾ ಇದೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ಗೆ ಹೆಚ್ಚು ಫೋಕಸ್ ಬರ್ತಾ ಇದೆ ನೀವು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಜೂನ್ ಮತ್ತು ಡಿಶೆಂಬರ್ ಪತ್ರಿಕೆಗಳ ಕ್ವಶನ್ ಪೇಪರ್ಗಳನ್ನು ಯು ಜಿ ಸಿ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಗಮನಿಸಿದರೆ ಅಲ್ಲಿ ತಮ್ಮ ಗಮನಕ್ಕೆ ಬರುತ್ತೆ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ಗೆ ಕಾನ್ಸಂಟ್ರೇಟ್ ಆಗ್ತಾಯಿದೆ ಅಂದರೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ ಪ್ರಶ್ನೆಗಳೇ ಹೆಚ್ಚು ಬರ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಇವತ್ತಿನ ದಿವಸ ನಾನು ಕೋರ್ಸ್ ಅಂದರೆ ರೀಸನಿಂಗ್ನಲ್ಲಿ ಕೋರ್ಸ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ಮಾತನಾಡ್ತೇನೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ನಲ್ಲಿ ಟೈಮ್ ಮತ್ತು ಡಿಸ್ಟೆನ್ಸ್ ಮೇಲೆ ನಾವು ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಸಾಗೋಣಂತೆ ಇದಾದ ಮೇಲೆ ಉಳಿದ ಈಗಾಗಲೇ ತಮಗೆ ನಂಬರ್ ಸೀರೀಸ್ ಸೆಷನ್ ಮುಗಿದೋಗಿದೆ ಲೆಟರ್ ಸೀರೀಸ್ ಮುಗಿದಿದೆ ಇವತ್ತು ಕೋಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ಇದೆ ನಂತರದಲ್ಲಿ ಉಳಿದೆಲ್ಲ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ಗೆ ರಿಲೇಷನ್ ಸಂಬಂಧಿಸಿರ್ತಕ್ಕಂಥ ಎಲ್ಲ ಸೆಷನ್ಗಳು ಕೂಡ ಮುಂದಿನ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಗಮನಕ್ಕೆ ತರ್ತಾರೆ ಈಗ ಸಿಲೆಬಸನ್ನು ನೋಡಿದ್ದಾಯ್ತು ನಾವೆಲ್ಲ ಈಗ ಮುಂದೆ ಹೋಗೋಣ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಬಗ್ಗೆ ಸ್ವಲ್ಪ ಗಮನ ಹರಿಸೋದಾಯಿತು ಅಂತಂದರೆ ಏನು ಬ್ಲೂ ಪ್ರಿಂಟ್ ಬರುತ್ತೆ ಯಾಕೆ ಬರುತ್ತೆ ಬ್ಲೂ ಪ್ರಿಂಟನ್ನು ಸ್ವಲ್ಪ ತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನಿಲ್ಲಿ ಬ್ಲೂ ಪ್ರಿಂಟನ್ನು ಇಲ್ಲಿ ನೋಡಿ ಇದು ನಾನೀಗಾಗಲೇ ಕೋಟ್ ಮಾಡಿದೆ ಹಳೆ ಪ್ರಶ್ನೆ ಪತ್ರಿಕೆ ಅಥವಾ ಹಳೆ ಪಠ್ಯಕ್ರಮ ಹೇಗಿತ್ತು ಈಗ ಹೊಸ ಪಠ್ಯಕ್ರಮ ಹೇಗಾಗಿದೆ ಅಂಥೇಳಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೇನೆ ಕೋಡ್ಸ್ ಆ್ಯಂಡ್ ರಿಲೇಶನ್ಶಿಪ್ಸ್ ಮೇಲೆ ಪ್ರಶ್ನೆಗಳು ಏನು ಬಂದಿದೆ ಇವತ್ತು ನಾನು ಡೀಲ್ ಮಾಡುವಂಥ ಚರ್ಚೆ ಮಾಡುವಂತಹ ಪ್ರಶ್ನೆ ಪ್ರಶ್ನೆಗಳೇನಿದೆ ಅಥವಾ ಕಂಟೆಂಟ್ ಏನಿದೆ ಅದರ ಮೇಲೆ ಬಂದಿರುವಂಥ ಪ್ರಶ್ನೆಗಳನ್ನು ನಾನು ಹೈಲೈಟ್ ಮಾಡಿದ್ದೇನೆ ಸ್ವಲ್ಪ ಈ ಕಡೆ ಗಮನಿಸಿ ಜೂನ್ ಎರಡು ಸಾವಿರದ ಹದಿನಾರರ ನೆಟ್ನಿಂದ ತೊಗೊಂಡು ಕೆ ಎಸ್ ಎರಡು ಸಾವಿರದ ಹನ್ನೊಂದರಿಂದ ಹದಿನೇಳರವರೆಗೆ ನಾನು ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ತೊಗೊಂಡಿದ್ದೀನಿ ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ತಾವು ಗಮನಿಸ್ತಾ ಇರಬಹುದು ಸಂಕೇತೀಕರಣ ಮತ್ತು ಅಪಸಂಕೇತೀಕರಣ ಪರೀಕ್ಷೆ ಅಂತ ಅಥವಾ ಕೋಡಿಂಗ್ ಡಿಕೋಡಿಂಗ್ ಎಕ್ಸಾಮಿನೇಷನ್ಸ್ ಅಥವಾ ಪರೀಕ್ಷೆ ಟೆಸ್ಟ್ ಅಂತ ಏನು ಕರಿತೀವಲ್ಲ ಆ ಪರೀಕ್ಷೆ ಮೇಲೆ ಪ್ರತಿ ವರ್ಷವೂ ಕೂಡ ಒಂದು ಪ್ರಶ್ನೆ ಪ್ರತಿ ವರ್ಷವೂ ಕೂಡ ಇದೆ ತಾವು ಮುಖ್ಯವಾಗಿ ಟಾರ್ಗೆಟ್ ಮಾಡ್ಕೊಂಡಿರೋದು ಕೆ ಸೆಟ್ ಟ್ವೆಂಟಿ ಟ್ವೆಂಟಿ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ ಪ್ರತಿ ವರ್ಷವೂ ಕೂಡ ಕೆ ಸೆಟ್ ಎರಡು ಸಾವಿರದ ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಪ್ರತಿ ವರ್ಷವೂ ಕೂಡ ಕೋಡಿಂಗ್ ಮೇಲೆ ಪ್ರಶ್ನೆಗಳು ಬಂದಿದೆ ಹಾಗಾಗಿ ಅಭ್ಯರ್ಥಿಗಳೇ ತಮಗೆಲ್ಲ ಈಗ ಅರ್ಥ ಆಯಿತು ಈ ಕೋಡಿಂಗ್ ಚಾಪ್ಟರ್ ಎಷ್ಟು ಮುಖ್ಯ ಆಗಿದೆ ಅಂಥೇಳಿ ಅಂದರೆ ಉಳಿದ ಚಾಪ್ಟರ್ ಎಲ್ಲ ಅಮುಖ್ಯ ಅಂತಲ್ಲ ಎಲ್ಲ ಚಾಪ್ಟರ್ಗಳನ್ನು ಓದ್ಕೋಬೇಕು ಅದರಲ್ಲಿ ಈ ಚಾಪ್ಟರ್ ತುಂಬ ಮುಖ್ಯವಾಗಿ ಬರುತ್ತೆ ಇದಾದ ಮೇಲೆ ಇಲ್ಲಿ ತಾವು ಗಮನಿಸಬಹುದು ರಕ್ತ ಸಂಬಂಧ ಪರೀಕ್ಷೆ ಅಥವಾ ಬ್ಲಡ್ ರಿಲೇಷನ್ ಟೆಸ್ಟ್ ಅಂತ ಏನು ರಿಲೇಷನ್ಶಿಪ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಆ ಪ್ರಶ್ನೆಗಳು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಬಂದು ಹೋಗುವ ಸಾಧ್ಯತೆ ಇರುತ್ತೆ ನಿಮ್ಮ ಕೆ ಇಲ್ಲಿವರೆಗೂ ನಡೆದ ಪರೀಕ್ಷೆಗಳಲ್ಲಿ ಕೇವಲ ಎರಡು ಬಾರಿ ಅದರ ಮೇಲೆ ಪ್ರಶ್ನೆಗಳು ಬಂದಿದೆ ನಾನು ಬರೋಲ್ಲ ಅಂತ ಹೇಳ್ತಾ ಇಲ್ಲ ಪ್ರಶ್ನೆಗಳು ಬರಬಹುದು ಇದು ಒಂದು ಇಟ್ಸ್ ಆ್ಯನ್ ಅಪ್ರಾಕ್ಸಿಮೇಟ್ ಗೆಸ್ ಅಂತ ಕರಿಬಹುದು ಈ ಥರ ಒಂದು ಪ್ರಯತ್ನ ಅದಾದ ಮೇಲೆ ಗಣಿತ ಸಾಮರ್ಥ್ಯ ಪರೀಕ್ಷೆ ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕಲ್ ಮೆಂಟಲ್ ಎಬಿಲಿಟಿ ಅಂತ ಏನಿತ್ತಲ್ಲ ಇಡಿಯಾಗಿರುವಂಥ ಯೂನಿಟ್ ಈಗ ಅದನ್ನೇ ದೊಡ್ಡ ಫೋಕಸ್ ಮಾಡಲಾಗಿದೆ ಈ ಈ ಸಾರಿ ಪರೀಕ್ಷೆಯಲ್ಲಿ ಅದನ್ನೇ ದೊಡ್ಡ ಮತಕ್ಕೆ ತೊಗೊಂಡು ಬಂದುಬಿಟ್ಟಿದ್ದಾರೆ ಅವರು ಇವಾಗ ಅಂದರೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡನ್ನೇ ಪರೀಕ್ಷೆ ಮಾಡಬೇಕು ಅಂತಂತಕ್ಕಂಥ ದೃಷ್ಟಿಯಿಂದ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡನ್ನು ಪರೀಕ್ಷೆ ಮಾಡಲಾಗ್ತಾ ಇದೆ ಇಲ್ಲಿ ಅಲ್ಲಿ ನೋಡಿ ಪ್ರತಿ ವರ್ಷವೂ ಕೂಡ ಅದರ ಮೇಲೂ ಕೂಡ ತುಂಬ ಪ್ರಶ್ನೆಗಳು ಬಂದಿದ್ದಿದೆ ಎರಡು ನಾಲ್ಕು ಮೂರು ಮೂರು ಎರಡು ಮೂರು ಈ ಥರ ಪ್ರಶ್ನೆಗಳು ಕೂಡ ಅಲ್ಲಿಯೂ ಕೂಡ ತುಂಬ ಪ್ರಶ್ನೆಗಳು ಬಂದದ್ದಿದೆ ಇದು ನಿಮ್ಮೆಲ್ಲರ ಗಮನಕ್ಕಾಗಿ ನಾನು ಈ ಬ್ಲೂ ಪ್ರಿಂಟನ್ನು ಹೇಳ್ತಾ ಇದ್ದೇನೆ ಯಾಕೆ ಅಂದರೆ ನಂತರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇನ್ನೊಂದು ಅಂಶ ಇದೆ ನೆಕ್ಸ್ಟ್ ಪಾಯಿಂಟ್ ಐ ಆಮ್ ಮೂವಿಂಗ್ ಟು ನೆಕ್ಸ್ಟ್ ಆಸ್ಪೆಕ್ಟ್ ದಟ್ ಈಸ್ ನ್ಯೂ ಬ್ಲೂ ಪ್ರಿಂಟ್ ಐ ಆಮ್ ಮೂವಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ ಏನು ನ್ಯೂ ಬ್ಲೂ ಪ್ರಿಂಟ್ ಏನಿದೆ ಏನು ಸರ್ ಈಗ ತಾನೇ ಬ್ಲೂ ಪ್ರಿಂಟ್ ಹೇಳಿದ್ರಿ ಮತ್ತೆ ನ್ಯೂ ಬ್ಲೂ ಪ್ರಿಂಟ್ ಹೇಳ್ತಾ ಇದ್ದೀರಲ್ಲ ನೀವು ಅಂತಂದಾಗ ಸೊ ಇಲ್ಲಿ ಹೊಸತೊಂದು ಬ್ಲೂ ಪ್ರಿಂಟ್ ಬರುತ್ತೆ ಆ ಬ್ಲೂ ಪ್ರಿಂಟ್ ಯಾವುದು ಅಂತ ನಿಮ್ಮ ಗಮನಕ್ಕೆ ನಾನು ತರ್ತೇನೆ ಸ್ವಲ್ಪ ಗಮನ ಹರಿಸಬೇಕಾಗಿ ವಿನಂತಿ ತಮ್ಮೆಲ್ಲರಿಗೂ ಲೇಟಸ್ಟ್ ಗೋ ಟು ದ ನ್ಯೂ ಬ್ಲೂ ಪ್ರಿಂಟ್ ಏನು ಹೊಸ ಬ್ಲೂ ಪ್ರಿಂಟನ್ನು ನಾನು ಯಾಕೆ ಹೊಸ ಬ್ಲೂ ಪ್ರಿಂಟ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂದರೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಅಟೆಂಪ್ಟ್ ಆಗಿದೆ ಈ ಪರಿಷ್ಕೃತ ಪಠ್ಯಕ್ರಮದಲ್ಲಿ ಯು ಜಿ ಸಿ ನೆಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಒಂದು ವಿಶ್ಲೇಷಣೆಯನ್ನು ನಾನಿಲ್ಲಿ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಇದೆ ಕೋರ್ಸ್ ಮೇಲೆ ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಹತ್ತೊಂಬತ್ತು ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥದ್ದು ಎಷ್ಟು ಅಂದರೆ ಶಿಫ್ಟ್ ಅಂತ ಸೊ ಆ ಎರಡನೇ ಶಿಫ್ಟ್ನಲ್ಲಿ ನಡೆದಿರುವಂಥ ಪರೀಕ್ಷೆಗೆ ಕೋರ್ಸ್ ಮೇಲೆ ಒಂದು ಪ್ರಶ್ನೆ ಬಂದಿದೆ ಟೈಮ್ ಡಿಸ್ಟೆನ್ಸ್ ಮೇಲೆ ಒಂದು ಬಂದಿದೆ ಹಾಗೆಯೇ ಡಿಸೆಂಬರ್ ಟೂ ತೌಸಂಡ್ ನೈನ್ಟೀನ್ ಮೂರನೇ ತಾರೀಕಿಗೆ ಡಿಸೆಂಬರ್ ಮೂರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಡೆದಂಥ ಸೆಕೆಂಡ್ ಶಿಫ್ಟಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಮೇಲೊಂದು ಪ್ರಶ್ನೆ ಬಂದಿದೆ ಕೋರ್ಸ್ ಮೇಲೆ ಬಂದಿದೆ ರಿಲೇಷನ್ಶಿಪ್ ಮೇಲೆ ಬಂದಿದೆ ದೆನ್ ಟೈಮ್ ಡಿಸ್ಟೆನ್ಸ್ ಏನು ಪ್ರಶ್ನೆ ಬಂದಿಲ್ಲ ನಾನು ಯಾಕೆ ಇದೇ ಕಂಟೆಂಟನ್ನು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ ಇವತ್ತಿನ ಕನ್ಸೆಪ್ಟ್ಗಳು ಚರ್ಚೆ ವಿಷಯಗಳು ಮೂರು ಕೋಡ್ಸು ರಿಲೇಷನ್ಸು ಮತ್ತು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಸೊ ಆ ಮೂರರಲ್ಲಿ ನಾವು ಚರ್ಚೆ ಮಾಡಿಕೊಂಡಾಗ ಪ್ರಶ್ನೆಗಳು ಬರ್ತಾನೆ ಇವೆ ಅಂತ ಅರ್ಥ ಸೊ ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಇತ್ತೀಚೆಗೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ಗಳ ಮೇಲೆ ಪ್ರಶ್ನೆಗಳು ಬಂದಿದೆ ಈಗೇನು ಯು ಜಿ ಸಿ ನೆಟ್ಟಲ್ಲಿ ಎರಡು ಅಟೆಂಪ್ಟ್ ಆಯಿತು ಆ ಎರಡು ಸಾರಿ ಪರೀಕ್ಷೆ ಆಯಿತು ಆ ಎರಡು ಪರೀಕ್ಷೆಗಳಲ್ಲೂ ಕೂಡ ಯು ಜಿ ಸಿ ನೆಟ್ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡನ್ನೇ ಫೋಕಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಪಠ್ಯಕ್ರಮ ಬದಲಾಗಿದೆ ಆ ಬದಲಾದಂಥ ಪಠ್ಯಕ್ರಮದಲ್ಲಿ ಸೊ ಈ ಪ್ರಶ್ನೆಗಳು ಕಡಾಖಂಡಿತವಾಗಿರ್ತವೆ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಪ್ರಶ್ನೆಗಳನ್ನು ಮಿಸ್ ಮಾಡ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಹೊಸದಾಗಿರುವಂಥ ಪ್ರಿಂಟನ್ನು ಕೂಡ ನಾನು ತಮ್ಮ ಗಮನಕ್ಕೆ ತಂದೆ ಈಗ ಮೊದಲನೇ ಚರ್ಚೆ ವಿಷಯ ಕೋಡಿಂಗ್ ಬಗ್ಗೆ ಹೋಗೋಣ ಸಂಕೇತೀಕರಣ ಅಂತ ಕರಿತೇವೆ ನಾವು ಏನು ಕೋಡಿಂಗ್ ಅಂದರೆ ವಾಟ್ ಇಟ್ ಈಸ್ ಇತರರಿಗೆ ತಿಳಿಯದಂತೆ ಯಾರಿಗಾದರೂ ಗುಪ್ತ ಸಂದೇಶಗಳನ್ನು ಕಳಿಸಲು ಕೋಡಿಂಗ್ ಸಂಕೇತ ಭಾಷೆ ಬಳಸಲಾಗ್ತದೆ ಅದನ್ನು ಗುಪ್ತಚರ ಇಲಾಖೆಗಳಲ್ಲಿ ಮೊದಲು ಮಾಡ್ತಾಯಿದ್ರು ಮಿಲಿಟರಿ ಸರ್ವಿಸ್ಗಳಲ್ಲಿ ಮಾಡ್ತಾಯಿದ್ರು ತದನಂತರದಲ್ಲಿ ಅದೊಂದು ಟೆಕ್ನಿಕ್ ಆಗಿ ಮ್ಯಾಥಮೆಟಿಕಲ್ ಆಗಿ ರೀಸನಿಂಗ್ ಅಪ್ಟಿಟ್ಯೂಡ್ ಆಗಿ ಅದು ಹೊರಗೆ ಹೊಮ್ತು ಹಾಗೆ ಬಂದಾಗ ಕೋಡಿಂಗ್ನಲ್ಲಿ ಯಾವುದೇ ಒಂದು ನಿಯಮದ ಅನುಸಾರವಾಗಿ ಸಂಕೇತಗಳನ್ನು ಬಳಸಲಾಗ್ತದೆ ಇಂಥ ಸಂಕೇತಕ್ಕೆ ಇಂಥ ಸಂಖ್ಯೆ ಅಂಥೇಳಿ ನಾವು ಆ ಸಂಕೇತಗಳನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ ಈ ಅಭ್ಯರ್ಥಿ ಈ ಈ ಪ್ರಶ್ನೆಗಳೇನಿರುತ್ತಲ್ಲ ಈ ಪ್ರಶ್ನೆಗಳು ಅಭ್ಯರ್ಥಿಗಳ ಬುದ್ಧಿಮಟ್ಟ ಸೂಕ್ಷ್ಮ ಅವಲೋಕನ ಸಾಮರ್ಥ್ಯವನ್ನು ಅಳೆಯುತ್ತದೆ ನಿಮ್ಮ ಸೂಕ್ಷ್ಮ ಸಾಮರ್ಥ್ಯ ಅಳಿಲಿಕ್ಕೋಸ್ಕರ ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಜೋಡಣೆ ಮಾಡಿರ್ತಾರೆ ಒಂದು ಮಾತು ಈ ಮೂರು ಕನ್ಸೆಪ್ಟ್ಗಳು ಏನಿದೆ ಈ ಟೋಟಲ್ ಈ ಯೂನಿಟ್ಗೆ ಸಂಬಂಧಿಸಿದ ಹಾಗೆ ಒಂದು ಟ್ರಿಕ್ಕನ್ನು ಜನ್ರಲೈಸ್ಡ್ ಟ್ರಿಕ್ಕನ್ನು ನಾನು ನಿಮಗೆ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಏನು ಜನ್ರಲೈಸ್ಡ್ ಟ್ರಿಕ್ಕು ಅಂದರೆ ಉಳಿದ ಘಟಕಗಳಂತೆ ನಾವು ಈ ಘಟಕವನ್ನು ಓದ್ತಾ ಸಾಗೋದಲ್ಲ ಇಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಸಾಗೋದು ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಇಲ್ಲಿ ನೀವು ಹೆಚ್ಚು 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 ಕೆಲಸ ಮಾಡಬೇಕು ಅಂದರೆ ನೀವು ಹೆಚ್ಚು ಸಮಸ್ಯೆಗಳನ್ನು ಬಿಡಿಸ್ತಾ 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 ಸಾಕಬೇಕು ಬರೀ ನಾವು ಟ್ರಿಕ್ಸ್ಗಳಿಗಾಗಿ ವೇಟ್ ಮಾಡ್ತಾ ಕೊಡೋದಲ್ಲ ಸೊ ಹೇಗೆ ನಿಮಗೆ ಸಮಯಾನುಸಾರವಾಗಿ ಏನೆಲ್ಲ ಮಟೀರಿಯಲ್ ಸಿಗುತ್ತೆ ಆ ಸಮಯಾನುಸಾರ ಮಟೀರಿಯಲ್ಗಳನ್ನು ತೆಗೆದುಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದು ವಿದಿನೇ ಫ್ರೇಮ್ಡ್ ಟೈಮ್ ಸ್ಪೆಸಿಫೈಡ್ ಟೈಮ್ನಲ್ಲೇ ನೀವು ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾದದ್ದು ಹಾಗಾಗಿ ನೆಟ್ ಸೆಟ್ ಪರೀಕ್ಷೆಗಳಲ್ಲಿ ಇದರ ಮೇಲೆ ಕಂಪಲ್ಸರಿ ಕ್ವಶನ್ ಇದೆ ಈಗಾಗಲೇ ಕೆ ಸೆಟ್ ಪ್ರಶ್ನೆ ಪತ್ರಿಕೆಗಳ ಬ್ಲೂ ಪ್ರಿಂಟನ್ನು ನೋಡಿದಿರಿ ಯು ಜಿ ಸಿ ನೆಟ್ ಪ್ರಶ್ನೆ ಪತ್ರಿಕೆಗಳ ಬ್ಲೂ ಪ್ರಿಂಟನ್ನು ಕೂಡ ತಾವು ನೋಡಿದ್ರಿ ಹಾಗಾಗಿ ಈ ಕೋಡಿಂಗ್ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾಗಾಗಿ ಆ ಒಂದು ಪ್ರಶ್ನೆ ಎರಡು ಅಂಕದ ಸಲುವಾಗಿ ಇಷ್ಟೆಲ್ಲ ತ್ರಾಸ್ ತೊಗೋಬೇಕು ಅಂತಲ್ಲ ಇದು ತುಂಬ ನ್ಯಾಚುರಲ್ ಆಗಿರುತ್ತೆ ಸುಮ್ ಜಸ್ಟ್ ಇಟ್ ರಿಕ್ವೈರ್ಸ್ ಕಾಮನ್ ಸೆನ್ಸ್ ಭಾಳ ಕಾಮನ್ ಸೆನ್ಸ್ ಇದ್ರೂ ಕೂಡ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ನೀವು ಮಾಡಬಹುದು ಟಿಪ್ಸ್ ಟು ಹ್ಯಾಂಡಲ್ ಹಾಗಿದ್ರೆ ಇವುಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ನಾವು ಈಗಾಗಲೇ ಜಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇಸ್ ಅ ಸಿಂಪ್ಲೆಸ್ಟ್ ಆ್ಯಂಡ್ ಸ್ಕೋರಿಂಗ್ ಚಾಪ್ಟರ್ ಆಫ್ ರೀಸನಿಂಗ್ ನೋಡಿರಿ ಭಾಳ ಸ್ಕೋರ್ ಆಗುವಂಥದ್ದು ಇದು ಇದು ಮಿಸ್ ಮಾಡಿಕೊಂಡ್ರೆ ಎರಡು ಅಂಕ ಎರಡು ಅಂಕ ಮಿಸ್ ಆಗಿ ಹೋಗುತ್ತೆ ಒಂದು ಪ್ರಶ್ನೆ ಭಾಳ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈಗ ಬಿಡಿಸೋಣ ವೆನ್ ಎವರ್ ಯು ಫೇಸ್ ದೀಸ್ ಟೈಪ್ ಆಫ್ ಈಸಿ ಕ್ವಶನ್ಸ್ ನೆವರ್ ಸ್ಕಿಪ್ ದೆಮ್ ಭಾಳಷ್ಟು ಇವನ್ನ ಬಿಟ್ಟು ಮುಂದೆ ಹೋಗತಕ್ಕಂಥದ್ದೇ ನಮ್ಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಆಗಲ್ಲ ಮೆಥಮೆಟಿಕ್ಸ್ ಬರೋದೇ ಇಲ್ಲ ಅಂತಕ್ಕಂಥದ್ದು ಏನು ಪ್ರಶ್ನೆ ಇಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನು ಈಸಿಯಾಗಿ ಬಿಡಿಸುವಂಥ ತಂತ್ರಗಳಿದೆ ಈಸಿಯಾಗಿ ಬಿಡಿಸ್ಬಹುದು ಮೊದಲು ನಿಮ್ಮ ಮನಸ್ಥಿತಿಯನ್ನು ಗಟ್ಟಿ ಮಾಡ್ಕೋಬೇಕು ನೀವು ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಓಕೆ ಏನು ಮಾಡಬೇಕಾಗಿದ್ದರೆ ಈ ಒಂದೇ ಟ್ರಿಕ್ಸ್ ಇದಕ್ಕೆ ವರ್ಕ್ ಆಗಂಗಿಲ್ಲ ಹಲವಾರು ಟ್ರಿಕ್ಗಳಿರುತ್ತೆ ಯಾಕಂದರೆ ನಾವು ಈ ಮೆಂಟಲ್ ಅಬಿಲಿಟಿ ಮ್ಯಾಥಮೆಟಿಕಲ್ ಅಬಿಲಿಟಿನ ಅಪ್ಟಿಟ್ಯೂಡ್ನಲ್ಲಿ ಅಥವಾ ನೀವೇನು ರೀಸನಿಂಗ್ ಅಂತ ಕರಿತೀರಿ ಮ್ಯಾಥಮೆಟಿಕಲ್ ರೀಸನಿಂಗ್ನಲ್ಲಾಗಿರ್ಬೋದು ರೀಸನಿಂಗ್ನಲ್ಲಾಗಿರ್ಬೋದು ಮ್ಯಾಥಮೆಟಿಕ್ಸ್ನಲ್ಲಾಗಿರ್ಬೋದು ಈಗ ಹೇಳ್ತಿರ್ತಾರೆ ನಮ್ಮ ಕಡೆ ಎಲ್ಲ ಊರಿಗೆ ನೂರು ದಾರಿ ಅಂತ ಅಂದರೆ ಒಂದು ಮನೆಗೆ ಹೋಗಲಿಕ್ಕೆ ಅಥವಾ ಒಂದು ಊರಿಗೆ ಹೋಗಲಿಕ್ಕೆ ತುಂಬ ದಾರಿಗಳಿರುತ್ತೆ ರಸ್ತೆಗಳಿರುತ್ತೆ ಯಾವುದಾದ್ರೂ ರಸ್ತೆ ಮೂಲಕ ನಾವು ತೆರಳಬೋದು ಹಾಗೆ ಈ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ಗೆ ನೂರು ದಾರಿಗಳಿರುತ್ತೆ ಬೇರೆ ಬೇರೆ ರೀತಿಯಾದಂಥ ವಿಧಾನಗಳಿದೆ ಆ ವಿಧಾನ ಶ್ರೇಷ್ಠ ಈ ವಿಧಾನ ಕನಿಷ್ಠ ಅಂತಕ್ಕಂಥದ್ದಿಲ್ಲ ನಿಮಗೆ ಯಾವುದು ಅಡಾಪ್ಟೆಬಿಲಿಟಿ ಐ ಡೋಂಟ್ ನೋ ವಾಟ್ ಕೆಪಾಸಿಟಿ ಯು ಹ್ಯಾವ್ ಏನು ಕೆಪಾಸಿಟಿ ಐತಿ ನಿಮ್ಗೆ ನಿಮ್ಮ ಕಂಪೆಟೆನ್ಸಿಗೆ ತಕ್ಕಂಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂಗೆ ಆ ತಂತ್ರಗಳನ್ನು ಬಳಸಬೇಕು ಇಲ್ಲಿ ನಾನು ಕೆಲವು ಸಾಮಾನ್ಯ ತಂತ್ರಗಳನ್ನು ತಮ್ಮೆದುರಿಗೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಹಾಳೆಯಲ್ಲಿ ನಿಮಗೆ ಯಾವಾಗಲೂ ಯು ಜಿ ಸಿ ನೆಟ್ಗೆ ಹೋದರೂ ಅಷ್ಟೇ ಕೆ ಸೆಟ್ ಪರೀಕ್ಷೆಯೂ ಒಂದು ಎಕ್ಸ್ಟ್ರಾ ರಫ್ ವರ್ಕ್ಗಾಗಿ ಒಂದು ಪೇಪರ್ ಅಂಕರು ಕೊಡ್ತಾರೆ ಆ ಪೇಪರ್ನಲ್ಲಿ ನೀವು ಇಂಗ್ಲೀಷ್ ವರ್ಣಮಾಲೆಗಳನ್ನು ಕೋಡಿಂಗ್ ಪ್ರಶ್ನೆಗಳನ್ನು ಬಿಡಿಸುವಾಗ ಮೊದಲು ನೋಡಬೇಕು ನೋಡಿದ ತಕ್ಷಣ ಅಲ್ಲೇನಾದರೂ ಕೋಡಿಂಗ್ ಪ್ರಶ್ನೆ ಏನಾದರೂ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿದಾಗ ನಿಮ್ಮ ಹತ್ರ ಕೋಡಿಂಗ್ ಪ್ರಶ್ನೆ ಏನಾದರೂ ಇತ್ತು ಅಂದರೆ ಅದರ ಮೇಲೆ ತಾವು ಈ ಥರ ಬರ್ಕೋಬೋದು ಎ ಟು ಝೆಡ್ ಪ್ರಶ್ನೆ ಪತ್ರಿಕೆ ಮೇಲೆ ಬರೆಯೋದಲ್ಲ ನೀವು ಕಚ್ಚಾ ಕೆಲಸಕ್ಕಾಗಿ ಅಂತೇನೋ ಒಂದಷ್ಟು ಪೇಪರನ್ನು ಕೊಟ್ಟಿರ್ತಾರೆ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಬುಕ್ಲೆಟ್ನಲ್ಲಿ ಅದು ಕೊನೆಗಿರುತ್ತೆ ಇರುತ್ತೆ ಸೆಟ್ನಲ್ಲಿ ಕೊನೆ ಕೊನೆಗಿರುತ್ತೆ ಅಲ್ಲಿ ಎ ಟು ಜೆಡ್ ಲೆಟರ್ಗಳನ್ನು ಬರ್ಕೋಬೇಕು ಎ ಟು ಒನ್ ಟು ತ್ರೀ ಎ ಅಂದರೆ ಒಂದು ಬಿ ಅಂದರೆ ಎರಡು ಸಿ ಅಂದರೆ ಮೂರು ಈ ಥರ ಬರ್ಕೊಂಡು ಝಡ್ವರೆಗೂ ಬರ್ಕೊಂಡು ಅದನ್ನೇ ಉಲ್ಟಾನೂ ಒಂದು ಸಾರಿ ಬರ್ಕೋಬಹುದು ಅಂದರೆ ಝೆಡ್ ಟು ಕೂಡ ನೀವು ನೆನಪಿಟ್ಕೋಬಹುದು ಆ ಥರ ಬರ್ಕೊಂಡು ಇಟ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಕೋಡಿಂಗ್ ಕೋಡಿಂಗ್ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಇದು ಸಹಾಯಕ ಆಗುತ್ತೆ ಪ್ರಶ್ನೆಗಳಲ್ಲಿ ಮೊದಲ ಮತ್ತು ಎರಡನೇ ಪದಕ್ಕೆ ಯಾವಾಗಲೂ ಏನು ಕೋಡಿಂಗ್ ಕೊಟ್ಟಿರ್ತಾರೆ ಮೊದಲ ಪದಕ್ಕೂ ಮತ್ತು ಎರಡನೇ ಪದಕ್ಕೂ ಏನಿದೆ ಸಂಬಂಧ ವಾಟ್ ಪ್ಯಾಟರ್ನ್ ವಾಟ್ ಡಿಸೈನ್ ದೇ ಹ್ಯಾವ್ ಹ್ಯಾವ್ ಅಲ್ಲಿ ಏನಿದೆ ಅಲ್ಲಿ ನಿಯಮ ಏನಿದೆ ವಾಟ್ ಈಸ್ ಅ ರೂಲ್ ಏನು ನಿಯಮ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾದಂಥದ್ದು ಬಹಳ ಮುಖ್ಯ ಆಗುತ್ತೆ ಯಾತಕ್ಕೋಸ್ಕರ ಆ ಸಂಕೇತ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಇದು ಥೆರಾಟಿಕಲಿ ನೀವು ಅರ್ಥ ಮಾಡ್ಕೊಳ್ಳೋದಲ್ಲ ಬಿಡಿಸ್ತಾ 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 ಸಾಗಬೇಕಾಗುತ್ತೆ ಬಿಡಿಸ್ತಾ ಸಾಗ್ದಂಗೆಲ್ಲ ನಿಮಗಿದು ಬರುತ್ತೆ ಸೂಕ್ಷ್ಮವಾಗಿ ಗಮನಿಸಿ ಆ ನಿಯಮ ಏನಿದೆ ಅಥವಾ ಅಲ್ಲಿ ಏನು ರೂಲ್ ಅಪ್ಲೈ ಮಾಡ್ಯಾರ ಏನು ಟ್ಯಾಕ್ಟಿಕ್ ಯೂಸ್ ಮಾಡ್ಯಾರ ಅಥವಾ ಏನು ತಂತ್ರ ಬಳಸ್ಕೊಂಡಾರ ಅವರು ಅನ್ನೋದನ್ನು ನೀವು ನೋಡಬೇಕಾಗುತ್ತೆ ಇದನ್ನು ನೀವು ಹಾಗೆ ಬಿಡಿಸ್ತಾ ಬಿಡಿಸ್ತಾ ಇರಬೇಕು ಇದನ್ನು ಯಾವಾಗ ಬಿಡಿಸ್ಬೇಕು ಸರ್ ಬೆಳಗ್ಗೆ ಬಿಡಿಸ್ಬೇಕಾ ಸಾಯಂಕಾಲ ಬಿಡಿಸ್ಬೇಕಾ ಇದೇನು ಪ್ರಿಸ್ಕ್ರಿಪ್ಷನ್ ಅಲ್ಲ ನಿಮ್ಗೆ ಯಾವಾಗಾದರೂ ಓದ್ತಾ ಓದ್ತಾ ಹೋಗ್ತಿರ್ತೀರಿ ಈಗೆಲ್ಲ ತಾವೆಲ್ಲ ಕೆಸಟ್ಟಿಗೆ ತಯಾರಿ ನಡೆಸಿದಿರಿ ತುಂಬ ತ ತರಾತುರಿಯಲ್ಲಿ ತಮ್ಮ ತಯಾರಿ ನಡೀತಾ ಇದೆ ಪರೀಕ್ಷೆ ಬೇರೆ ಹತ್ತಿರಕ್ಕೆ ಬರ್ತಾಯಿದೆ ಆ ಸಮಯದಲ್ಲಿ ನೀವು ಮಾಡಬೇಕು ಮಾಡಬೇಕಂದ್ರೆ ಸಮಯ ಸಿಕ್ಕಾಗಲೆಲ್ಲ ಈ ಥರದ ಸಮಸ್ಯೆ ತೊಗೊಳೋದು ಬಿಡಿಸ್ ಬಿಡಿಸೋದು ಈ ಸ ಈ ಥರದ ಸಮಸ್ಯೆ ತೊಗೊಳೋದು ಬಿಡಿಸೋದು ಮಾಡಬೇಕು ಸೊ ಹೀಗೆ ನೀವು ಮಾಡ್ತಾ ಬಂದರೆ ಅದು ನಿಮ್ಮನ್ನು ಒಳ್ಳೆಯ ಅಂಕಗಳತ್ತ ಕರ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಟೈಪ್ಸ್ ಆಫ್ ಕೋಡಿಂಗ್ ಹಾಗಿದ್ದರೆ ಈ ಕೋಡಿಂಗ್ನಲ್ಲಿ ಎಷ್ಟು ಪ್ರಕಾರಗಳಿದೆ ಕೋಡಿಂಗನ್ನು ನಾವು ತೆಗೆದುಕೊಂಡಾಗ ಕೋಡಿಂಗ್ನಲ್ಲಿ ಪ್ರಮುಖವಾಗಿ ಎರಡು ಪ್ರಕಾರಗಳನ್ನು ನಾವು ನೋಡ್ತೇವೆ ಮೊದಲನೇ ಪ್ರಕಾರ ವರ್ಡ್ ಆರ್ ಲೆಟರ್ ಕೋಡಿಂಗ್ ಅಂತ ಕರಿತೀವಿ ನಾವು ಶಬ್ದ ಅಥವಾ ಶಾಬ್ದಿಕ ಸಂಕೇತೀಕರಣ ಅಂತ ಕರಿತೇವೆ ಎರಡನೇದ್ದು ನಂಬರ್ ಕೋಡಿಂಗ್ ಅಂತ ಕರಿತೇವೆ ಸಂಕೇತಗಳನ್ನು ಬಳಸ್ಕೊಂಡು ಅಂದರೆ ನಂಬರ್ಗಳನ್ನು ಬಳಸ್ಕೊಂಡು ಕೋಡಿಂಗನ್ನು ಮಾಡಲಾಗಿರ್ತದೆ ಓಕೆ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಲೆಟಸ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಇದ್ರ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೆಲವು ಕೆಲವನ್ನು ಬಿಡಿಸೋಣ ಲೆಟಸ್ ಕಮ್ ಟು ದ ಪಾಯಿಂಟ್ ಎಸ್ ಇಲ್ಲೊಂದು ಸಮಸ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆ ಸಮಸ್ಯೆಯನ್ನು ನೋಡಿ ಏನು ಸಮಸ್ಯೆ ಆರ್ ಒ ಎಸ್ ಇ ರೋಸ್ ಎಂಬ ಶಬ್ದವನ್ನು ಎಸ್ ಪಿ ಟಿ ಎಫ್ ಎಂದು ಬರೆದಾಗ ಲೋಟಸ್ ಯಾವ ಸಂಕೇತ ನೀಡಬಹುದಾಗಿದೆ ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾರೆ ರೋಸ್ ಈಸ್ ಲೆಟರ್ ಇನ್ ರೋಸ್ ಈಸ್ ಅ ಲೆಟರ್ ವಿಚ್ ಈಸ್ ರಿಟನ್ ಆ್ಯಸ್ ಎಸ್ ಪಿ ಟಿ ಎಫ್ ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ರೈಟ್ ಲೋಟಸ್ ಎಲ್ ಒ ಟಿ ಯು ಎಸ್ ಏನು ಸಂಕೇತಗಳನ್ನು ಕೊಡ್ಬೋದು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ನಿಮ್ಮ ಎದುರುಗಡೆ ಬರ್ತಾ ಇದೆ ಅಲ್ಲಿ ನೋಡಿ ಒಂದು ಪಕ್ಕದಲ್ಲಿ ನಾನು ಬಿಡಿಸುವ ವಿಧಾನವನ್ನು ಅಲ್ಲಿ ತೋರಿಸ್ತಾ ಇದ್ದೀನಿ ತಮಗೆ ಆರ್ ಓ ಎಸ್ ಇ ಅಂತಿದೆ ರೋ ಸ್ಪೆಲ್ಲಿಂಗು ಸೊ ಆರ್ ಆದಮೇಲೆ ಎಸ್ ಅಂದರೆ ಅದರ ಪಕ್ಕಕ್ಕೆ ಯಾವ ಕೋಡ್ನಲ್ಲಿ ಅದನ್ನು ಬರೆದಿದ್ದಾರೆ ಎಸ್ ಪಿ ಟಿ ಎಫ್ ಅಲ್ಲಿ ಬರೆದಿದ್ದಾರೆ ಇಲ್ಲಿ ನೋಡ್ತಾ ಸಾಗಿ ಎಸ್ ಪಿ ಟಿ ಎಫ್ನಲ್ಲಿ ಬರೆದಿದ್ದಾರೆ ಎಸ್ ಪಿ ಟಿ ಎಫ್ನಲ್ಲಿ ಬರೆದಾಗ ಇಲ್ಲಿ ಗಮನಿಸ್ಬೇಕು ತಾವು ನಾನು ಮೊದಲು ಹೇಳಿದ್ದೆ ಮೊದಲನೇ ವರ್ಡ್ಗೂ ಎರಡನೇ ವರ್ಡ್ಗೂ ಏನು ವ್ಯತ್ಯಾಸ ಇದೆ ಅಥವಾ ಏನು ಸಂಬಂಧದೊಂದಿಗೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಕೊಟ್ಟ ಶಬ್ದಗಳನ್ನು ಎರಡು ಅಕ್ಕಪಕ್ಕ ಬರ್ಕೊಂಡು ನೋಡಿದಾಗ ನೋಡಿ ಈ ಶಬ್ದಗಳಲ್ಲಿ ಅಕ್ಷರಗಳನ್ನು ಒಂದು ಅಕ್ಷರದಿಂದ ಮುಂದೆ ಸರಿಸಿ ಗುಪ್ತ ಸಂಕೇತಗಳನ್ನು ನೀಡಲಾಗಿದೆ ನೋಡಿರಿ ಒಂದು ಅಕ್ಷರ ಮುಂದೆ ಸರಿಸರ ಫಾರ್ ಎಕ್ಸಾಂಪಲ್ ನೀವು ಎ ಬಿ ಡಿಗಳನ್ನು ಹೇಳ್ತಾ ಹೋದ ಹಾಗೆ ಒಂದು ಎ ಬಿ ಸಿ ಡಿಗಳನ್ನು ಹೇಳ್ತಾ ಹೋದ ಹಾಗೆ ಆರ್ ಎಸ್ ಆರ್ ಆದಮೇಲೆ ಎಸ್ ನೆಕ್ಸ್ಟ್ ಓ ಪಿ ಎಸ್ ಟಿ ಎಸ್ ಟಿ ಅಂದರೆ ನೆಕ್ಸ್ಟ್ ಲೆಟ್ರಿಗೆ ಕೊಡಲಾಗಿದೆ ಆರ್ ಆದಮೇಲೆ ಎಸ್ ಕೊಟ್ಟಿದ್ದಾರೆ ಎಸ್ ಆದಮೇಲೆ ಓ ಆದಮೇಲೆ ಪಿ ಕೊಟ್ಟಿದ್ದಾರೆ ಹೀಗೆ ಅಂದರೆ ಯಾವ ಶಬ್ದ ಇದೆ ಆ ಶಬ್ದ ಬಿಟ್ಟು ಮುಂದಿನ ಶಬ್ದಕ್ಕೆ ಸಂಕೇತಗಳನ್ನು ನೀಡಲಾಗಿದೆ ಅಂದರೆ ಆ ಶಬ್ದವನ್ನು ಕರೆಯಿದೆ ಮುಂದಿನ ಶಬ್ದಕ್ಕೆ ನೀಡಲಾಗಿದೆ ಈಗ ಫಾರ್ ಎಕ್ಸಾಂಪಲ್ ಈಗ ಅವ್ರು ಕೊಟ್ಟಿರ್ತಕ್ಕಂಥದ್ದು ಲೋಟಸ್ ಕೊಟ್ಟಿದ್ದಾರೆ ಹಾಗಿದ್ದರೆ ಎಲ್ ಆದಮೇಲೆ ಬರುವ ಶಬ್ದ ಯಾವುದು ಎಲ್ ಎಮ್ ಎಂ ಬರಬೇಕು ಮೊದಲನೇ ಶಬ್ದ ಎಂ ಬರಬೇಕು ಕೊಟ್ಟಿರೋ ಆಪ್ಷನ್ನಲ್ಲಿ ನೀವು ಯಾವಾಗಲೂ ಇಲ್ಲೊಂದು ಟ್ರಿಕ್ ನಾನು ನಿಮಗೆ ಡೋಂಟ್ ಫೈಂಡ್ ಅ ಕರೆಕ್ಟ್ ಆನ್ಸರ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಆ್ಯಂಡ್ ಒನ್ ಒನ್ ಥಿಂಗ್ ಐ ವಾಂಟ್ ಟು ಬ್ರಿಂಗ್ ಯುವರ್ ಕೈಂಡ್ ಅಟೆನ್ಷನ್ ಸ್ವಲ್ಪ ನಿಮ್ಮ ಗಮನವನ್ನು ಈ ಕಡೆ ಕೊಡಿ ಕೇಳಿಸ್ಕೊಳ್ಳಿ ಸರಿಯಾಗಿ ಯು ಜಿ ಸಿ ಪ್ರಶ್ನೆ ಪತ್ರಿಕೆಗೆ ಮೊದಲು ಅಥವಾ ಕೇಸೆಟ್ ಪ್ರಶ್ನೆ ಪತ್ರಿಕೆಗೆ ಮೊದಲು ಒಂದು ನಿಮಿಷ ಹದಿನೈದು ಸೆಕೆಂಡ್ಗಳನ್ನು ನೀಡಲಾಗ್ತಾ ಇತ್ತು ಈಗ ಅದನ್ನು ರೆಡ್ಯೂಸ್ ಮಾಡಿ ಒಂದು ತಾಸಿಗೆ ಇಳಿಸಿದ್ದಾರೆ ಅಂದರೆ ಐವತ್ತು ಪ್ರಶ್ನೆ ಅರವತ್ತು ನಿಮಿಷಕ್ಕಿದೆ ನೀವು ಇವುಗಳನ್ನು ಗಮನಿಸಿರಲ್ಲ ಸೊ ಐವತ್ತು ಪ್ರಶ್ನೆ ಅರವತ್ತು ನಿಮಿಷಕ್ಕಿರುತ್ತೆ ಈ ಥರ ನೀವು ಟೈಮ್ ವೇಸ್ಟ್ ಮಾಡ್ತಾ ಹೋಗ್ಬಿಟ್ರೆ ನಿಮಗೆ ಸಮಯ ಸಾಕಾಗಲ್ಲ ಯಾಕಂದರೆ ಕೆಲವು ಪ್ರಶ್ನೆಗಳನ್ನು ತುಂಬ ಲೆಂಗ್ದಿಯಾಗಿ ಕೊಟ್ಬಿಟ್ಟಿರ್ತಾರೆ ಉತ್ತರ ಕಡಿಮೆ ಉತ್ತರ ತುಂಬ ಸಂಕ್ಷಿಪ್ತವಾಗಿರುತ್ತೆ ಪ್ರಶ್ನೆ ತುಂಬ ಲೆಂಗ್ದಿಯಾಗಿರುತ್ತೆ ಸೊ ಆ ಸಂದರ್ಭದಲ್ಲಿ ನಿಮ್ಮ ಟೈಮ್ ಕಿಲ್ ಆಗುತ್ತೆ ಆ ಟೈಮನ್ನು ನೀವು ಸೇವ್ ಮಾಡ್ಕೋಬೇಕಾಗಿತ್ತು ಅಂದರೆ ಇಲ್ಲಿ ಈಸಿ ತಂತ್ರಗಳನ್ನು ಹುಡ್ಕೋತ ಹೋಗಬೇಕು ಕೊಟ್ಟಿರೋ ಆಪ್ಷನಲ್ಲಿ ಎಲ್ಲ ಕಡೆ ಇದೆ ಓಕೆ ನೆಕ್ಸ್ಟ್ ಓ ಓ ಆದಮೇಲೆ ಪಿ ಬರಬೇಕು ನೆಕ್ಸ್ಟ್ ಓ ಆದಮೇಲೆ ಪಿ ಬರಬೇಕು ಪಿ ಇರುವಂಥ ಆಪ್ಷನ್ಗಳು ಯಾವ್ಯಾವು ಇದೆ ಬಿ ಮತ್ತು ಡಿ ಇದೆ ಸೊ ಅವ ಹಂಗಿದ್ರೆ ಎ ಮತ್ತು ಸಿ ಆನ್ಸರ್ ಹೋಯ್ತು ಕೈ ಬಿಟ್ಬಿಡ್ಬೇಕು ಅದೆರಡು ತೆಗೆದು ಹಾಕ್ಬಿಡ್ಬೇಕು ನಿಮ್ಮ ಮನಸ್ಸಿಂದ ಸೊ ಎಮ್ ಇದೆ ಬಿ ಇದೆ ಮತ್ತು ಡಿ ಇದೆ ನೆಕ್ಸ್ಟ್ ಟಿ ಟಿ ಆದಮೇಲೆ ಏನು ಬರುತ್ತೆ ಟಿ ಆದಮೇಲೆ ಯು ಬರುತ್ತೆ ಸೊ ಯು ಯಾವ ಆಪ್ಷನ್ ಇಲ್ಲದೆ ಬಿ ಓಕೆ ಆನ್ಸರ್ ಈಸ್ ಬಿ ಯು ಕ್ಯಾನ್ ಮೂವ್ ಫಾಸ್ಟ್ ಇದನ್ನು ನಾನು ಹೇಳ್ತಾ ಹೋಗ್ತಿದ್ದೀನಿ ತುಂಬ ಏನಾಗ್ತಾ ಇದೆ ನಿಧಾನ ಅಂತ ನಿಮ್ಗೆ ಅನಿಸ್ತಿರ್ಬೋದು ಏನು ಸರ್ ಸ್ಲೋ ಆಗ್ತಾ ಇದೆಯಲ್ಲ ಸ್ಲೋ ಅಲ್ಲ ನೀವು ಮಾಡ್ತಾ ಮಾಡ್ತಾ ಹೋದಾಗೆ ಪ್ರಾಕ್ಟೀಸ್ ಆಗುತ್ತೆ ಪ್ರಾಕ್ಟೀಸ್ ಆದರೆ ಸ್ಪೀಡ್ ಆಗುತ್ತೆ ಒಂದು ನಿಮಿಷದಲ್ಲಿ ಇದಕ್ಕೆ ಉತ್ತರ ಕೊಡಬಾರ್ದು ಮಿನಿಮಮ್ ತರ್ಟಿ ಸೆಕೆಂಡ್ಸ್ ಫಿಫ್ಟೀನ್ ಟ್ವೆಂಟಿ ತರ್ಟಿ ಸೆಕೆಂಡ್ಸ್ನಲ್ಲಿ ನೀವು ಉತ್ತರ ಕೊಟ್ಟಿದ್ದೇ ಆಯಿತು ಅಂದರೆ ಆ ಸಮಯ ಆಗುತ್ತೆ ಕ್ಲಿಷ್ಟಕರ ಪ್ರಶ್ನೆಗಳಿಗೆ ಬೇರೆ ಬೇರೆ ಘಟಕಗಳಲ್ಲಿ ಅದು ನಿಮಗೆ ಸಹಾಯಕ್ಕೆ ಬರುತ್ತೆ ಇದಾದ ಮೇಲೆ ಇನ್ನೊಂದು ಎಕ್ಸಾಂಪಲನ್ನು ನೋಡೋಣ ಏನು ಎಕ್ಸಾಂಪಲ್ ಇನ್ನೊಂದು ಒಂದು ಸಂಕೇತದ ಪ್ರಕಾರ ಈಗ ನಾವು ನೋಡಿದ್ದು ನಂಬರ್ ಆರ್ ವರ್ಡ್ ಕೋಡಿಂಗನ್ನು ನೋಡಿದ್ವಿ ಈಗ ನಂಬರ್ ಕೋಡಿಂಗನ್ನು ನೋಡ್ತಾ ಇದೀವಿ ವರ್ಡ್ ಕೋಡಿಂಗ್ ಆಯಿತು ಈಗ ನಂಬರ್ ಕೋಡಿಂಗನ್ನು ನೋಡ್ತಾ ಇದ್ದೀವಿ ಒಂದು ಸಂಕೇತದ ಪ್ರಕಾರ ಬಿ ಡಿಯನ್ನು ಎಂಟು ಎಂದು ಎಸ್ ಟಿಯನ್ನು ಮುನ್ನೂರ ಎಂಬತ್ತು ಎಂದು ಕರೆದರೆ ಜೆ ಕೆ ಯನ್ನು ಹೇಗೆ ಕರೆಯಬಹುದು ನಾಲ್ಕು ಆಪ್ಷನ್ ಇದೆ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಡಲಾಗಿದೆ ಬಿ ಡಿ ಅಂತ ಬರೆದಾಗ ಬಿಗೆ ನಾವು ಎರಡು ಅಂತ ಸಂಕೇತವನ್ನು ಕೊಡ್ತೇವೆ ಅಲ್ಲಿ ಎಂಟು ಕೊಟ್ಟಿದ್ದಾರೆ ಯಾಕೆ ಎಂಟು ಬಂತು ಅನ್ನೋ ಹಿನ್ನೆಲೆಯನ್ನು ಸ್ವಲ್ಪ ಪತ್ತೆ ಹಚ್ಚೋದಾಯಿತು ಅಂತಂದರೆ ಬಿ ಆದಮೇಲೆ ಎಗೆ ಒಂದು ಇತ್ತು ಅಂದರೆ ಬಿಗೆ ಎರಡು ಇರುತ್ತೆ ಡಿ ಅನ್ನೋದು ನಾಲ್ಕನೇ ಅಕ್ಷರ ನಮ್ಮ ಇಂಗ್ಲೀಷ್ ಮೂಲಾಕ್ಷರದ ಪ್ರಕಾರ ಹೋದಾಗ ಎ ಬಿ ಸಿ ಡಿಯನ್ನು ಬರ್ಕೊಂಡಾಗ ಒಂದು ಎರಡು ಮೂರು ನಾಲ್ಕು ಬರ್ಕೋತೇವೆ ಸೊ ನಾಲ್ಕು ಎಂಟು ಎಂಟು ಎರಡನ್ನು ಗುಣಾಕಾರ ಮಾಡಿದರೆ ನಾಲ್ಕು ಎಳ್ಳೇ ಎಂಟು ಬರುತ್ತೆ ಸೊ ಎರಡನ್ನು ಗುಣಾಕಾರ ಮಾಡಿದರೆ ಎಂಟು ಬಂದಿದೆ ಹಾಗಾಗಿ ಬಿ ಡಿಗೆ ಎಂಟು ಎಂದು ಅವರು ಕೊಟ್ಟಿದ್ದಾರೆ ಇದು ಮೊದಲನೇ ಕೇಸಲ್ಲಾಯಿತು ಇನ್ನು ಎರಡನೇ ಕೇಸಲ್ಲಿ ಏನು ಕೊಟ್ಟಿದ್ದಾರೆ ಅವರು ಎಸ್ ಟಿ ಕೊಟ್ಟಿದ್ದಾರೆ ಎಸ್ ಟಿಗೆ ಇದೇ ಥರ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಹತ್ತೊಂಬತ್ತು ಇಂಟು ಇಪ್ಪತ್ತು ಎಸ್ ಅನ್ನೋದು ಹತ್ತೊಂಬತ್ತನೇ ಅಕ್ಷರ ಟಿ ಅನ್ನೋದು ಇಪ್ಪತ್ತನೇ ಅಕ್ಷರ ಎರಡಕ್ಕೂ ನಾವು ಗುಣಾಕಾರ ಮಾಡಿದರೆ ಸೊ ನಮಗೆ ಮುನ್ನೂರ ಎಂಬತ್ತು ಬರುತ್ತೆ ಇದೇ ರೀತಿಯಾಗಿ ಜೆ ಮತ್ತು ಕೆಗೆ ಅವರು ಕೋಡನ್ನು ಕೊಟ್ಟಿದ್ದಾರೆ ಜೆ ಮತ್ತು ಕೆಗೆ ಅಂದರೆ ಎರಡೂ ಪ್ಯಾಟರ್ನನ್ನು ನಾವು ಪತ್ತೆ ಹಚ್ಚಬೇಕು ಇದು ಬಿ ಡಿಯನ್ನು ನೋಡಬೇಕು ಎಸ್ ಟಿಯನ್ನು ನೋಡಬೇಕು ಎರಡರಲ್ಲೂ ಏನು ಸಾಮಾನ್ಯ ಅಂಶ ಕಂಡು ಬಂದಿದೆ ಅದನ್ನೇ ಮುಂದಿನ ಒಂದು ಕೋಡಿಗೂ ಕೂಡ ನಾವು ಬಳಸ್ಕೋಬೋದು ಜೆ ಕೆಗೆ ನಾವು ಏನು ಕೊಡ್ಬೋದು ಜೆ ಅಂದರೆ ಹತ್ತನೇ ಅಕ್ಷರ ಕೆ ಅಂದರೆ ಹನ್ನೊಂದನೇ ಅಕ್ಷರ ಹತ್ತು ಇಂಟು ಹನ್ನೊಂದು ಒಂದು ನೂರ ಹತ್ತು ಇದು ಉತ್ತರ ಸೊ ಹೀಗೆ ಪ್ರಶ್ನೆಗಳನ್ನು ಬಿಡಿಸ್ತಾ ಸಾಗೋದು ಅಂತಂದರೆ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಬೇಕು ಡ್ಯೂ ಟು ಟೈಮ್ ಕನ್ಸ್ಟೆಂಟ್ ಇಟ್ ಮೆ ನಾಟ್ ಬಿ ಪಾಸಿಬಲ್ ಮೀ ಟು ಗೋ ಫಾರ್ ಆಲ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಈ ಥರದ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಲಿಕ್ಕೆ ನನ್ನಿಂದ ಸಾಧ್ಯ ಆಗದೆ ಇರ್ಬೋದು ಎಲ್ಲ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಆದರೆ ನಾನು ನಿಮಗೆ ಪ್ಯಾಟರ್ನನ್ನು ಇದ್ದೀನಿ ಯಾವ ಥರ ಪ್ರಶ್ನೆಗಳು ಬರುತ್ತೆ ಹೇಗೆ ಬಿಡಿಸ್ಬೋದು ಹೇಗೆ ನೀವು ಅದನ್ನು ಕ್ರ್ಯಾಕ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾನು ಚರ್ಚೆ ಇದ್ದೀನಿ ಇಲ್ಲಿ ಇನ್ನೊಂದು ಅಂಶ ತಮ್ಮ ಗಮನಕ್ಕಿದೆ ಇನ್ನು ಈ ರೀತಿಯಾಗಿರುವಂಥ ಅನೇಕ ಮಟೀರಿಯಲ್ಗಳು ಕೂಡ ತಮಗೆ ಸಿಕ್ಕತ್ತೆ ವೆಬ್ಸೈಟ್ನಲ್ಲೂ ಕೂಡ ಈ ರೀತಿಯಾಗಿರುವಂಥ ಮಟೀರಿಯಲ್ಗಳನ್ನು ತಾವು ಹೋಗಿ ನೋಡ್ಕೋಬೋದು ವೆಬ್ಸೈಟ್ಗೂ ಹೋಗಿ ತಾವು ಮಟೀರಿಯಲ್ಗಳನ್ನು ಕನ್ಸಲ್ಟ್ ಮಾಡ್ಬೋದು ಅದ್ರ ಜೊತೆಗೆ ಸಾಕಷ್ಟು ಮಾಕ್ ಟೆಸ್ಟ್ಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ ಮಾಕ್ ಟೆಸ್ಟ್ಗಳನ್ನು ಕೂಡ ಅಟೆಂಡ್ ಮಾಡ್ಬೋದು ಹೀಗೆ ಪ್ರಶ್ನೆಗಳ ಒಂದು ಏನಂತೀರಿ ನೀವು ಸುರಿಮಳೆನೇ ಬರಬಹುದು ಅಂತ ನೀವು ಅನ್ಕೋಬೋದು ಇಲ್ಲಿ ಅದನ್ನೇ ನಾನು ಪಿ ಡಿ ಎಫಲ್ಲಿ ನಿಮಗೆ ಸೊಲ್ಯೂಷನ್ ಮಾಡಿದ್ದೀನಿ ಅದನ್ನೇ ಎ ಟು ಜೆಡ್ ಅಕ್ಷರಗಳನ್ನು ನೀವು ಹೇಗೆ ಬರ್ಕೋಬೇಕು ಜೆಡ್ ಟು ಎ ಅಕ್ಷರಗಳನ್ನು ಹೇಗೆ ಬರ್ಕೋಬೇಕು ಕೋಡ್ಗಳನ್ನು ಹೇಗೆ ಕೊಟ್ಕೋಬೇಕು ಅನ್ನೋದ್ರ ಕುರಿತಾಗಿ ಇಲ್ಲಿ ತಮ್ಮ ಗಮನಕ್ಕೆ ಬರ್ತಾ ಇದೆ ತಮ್ಮ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ತಮ್ಮ ಗಮನಕ್ಕೆ ಬರ್ತಾ ಇದೆ ಪ್ರಶ್ನೆಗಳಿದೆ ಇಲ್ಲಿ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ಒಂದು ಪ್ರಶ್ನೆಯನ್ನು ಇಲ್ಲಿದೆ ತಾವು ನೋಡಬಹುದು ತಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈಗ ಪ್ರಶ್ನೆ ಏನು ಅಂದರೆ ನಿಲ್ ಇಫ್ ಇನ್ ಅ ಸರ್ಟೆನ್ ಲ್ಯಾಂಗ್ವೇಜ್ ನಿಲ್ ಈಸ್ ರಿಟನ್ ಆ್ಯಸ್ ಎಂ ಓ ಎಚ್ ಜೆ ಕೆ ಎಮ್ ದೆನ್ ಹೌ ವಿಲ್ ಬಾಂಡ್ ಬಿ ರಿಟರ್ನ್ ಇನ್ ದ ಲ್ಯಾಂಗ್ವೇಜ್ ಈಗ ನಿಲ್ಲನ್ನು ಎಮ್ ಒ ಎಚ್ ಜೆ ಕೆ ಎಮ್ ಅಂತ ಬರೆದಾಗ ಬಾಂಡನ್ನು ಹೇಗೆ ಬರೀಬಹುದು ಅಂತ ಅಲ್ಲಿ ಏನು ಕೋಡ್ ಕೊಟ್ಟಿದ್ದಾರೆ ನೋಡಿ ಸ್ವಲ್ಪ ನೋಡಿ ಇಲ್ಲಿ ಕೆಳಗೆ ನಾವು ಪ್ರಶ್ನೆ ಸಾಲ್ವ್ ಮಾಡಿದ್ರಲ್ಲಿದೆ ಸ್ವಲ್ಪ ನೋಡ್ತಾ ಹೋಗಿ ಹಾಂ ಅಂದರೆ ಎನ್ ಮೀನ್ಸ್ ಹದಿನಾಲ್ಕನೇ ಅಕ್ಷರ ಐ ಮೀನ್ಸ್ ಒಂಬತ್ತನೇ ಅಕ್ಷರ ಎಲ್ ಮೀನ್ಸ್ ಹನ್ನೆರಡನೇ ಅಕ್ಷರ ಎಲ್ ಅನ್ನೋದು ಹನ್ನೆರಡನೇ ಅಕ್ಷರ ಆಗೈತಿ ಇಲ್ಲಿ ಎಮ್ ಒ ಎಚ್ ಜೆ ಕೆ ಎಮ್ ಇದೆ ಆ ಕೋಡ್ ಯಾಕೆ ಕೊಟ್ಟರು ಹದಿಮೂರು ಮತ್ತು ಹದಿನೈದನೇ ಅಕ್ಷರ ಇದೆ ಎಮ್ ಮತ್ತು ಓ ಮಧ್ಯದಲ್ಲಿರೋ ಅಕ್ಷರವೇ ಎನ್ನಾಗಿದೆ ಎಮ್ ಎನ್ ಓ ಪಿ ಎಂ ಎನ್ ಓ ಅಂದರೆ ಹದಿಮೂರು ಕೊಟ್ಟಿದ್ದಾರೆ ಹದಿನೈದು ಕೊಟ್ಟಿದ್ದಾರೆ ಮಧ್ಯದ ಅಕ್ಷರದ ಕೋಡನ್ನು ಅಲ್ಲಿ ತಗೊಂಡು ಅದನ್ನೇ ಕೋಡಿಂಗ್ ಮಾಡ್ಕೊಂಡಿದ್ದಾರೆ ಅವರು ಹದಿನಾಲ್ಕಿದೆ ಅದೇ ಥರ ಇಲ್ಲಿ ತಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಎಚ್ ಐ ಮಿಸ್ ಐ ಐ ಐ ಈಸ್ ಕೋಡೆಡ್ ಕೆ ಎಲ್ ಈಸ್ ಕೋಡೆಡ್ ಇನ್ ಅ ಸಿಮಿಲರ್ ಫ್ಯಾಷನ್ ಬಾಂಡ್ ಕ್ಯಾನ್ ಬಿ ರಿಟರ್ನ್ ಹ್ಯಾಸ್ ನೋಡಿ ಸ್ವಲ್ಪ ಬಾಂಡನ್ನು ಹೇಗೆ ಬರಿಬೋದು ವಿಚಾರ ಮಾಡಿ ಬಿ ಬಿ ಯಾವುದರ ಮಧ್ಯದಲ್ಲಿರುತ್ತೆ ಎ ಮತ್ತು ಸಿಗಳ ಮಧ್ಯದಲ್ಲಿದೆ ಎ ಮತ್ತು ಸಿ ಇಟ್ ಈಸ್ ಇನ್ ಬಿಟ್ವೀನ್ ಎ ಆ್ಯಂಡ್ ಸಿ ಎ ಮತ್ತು ಸಿಗಳ ಮಧ್ಯದಲ್ಲಿ ಬಿ ಬರುತ್ತೆ ಬಿ ಬರ್ತಾ ಇದೆ ನೋಡಿ ಇಲ್ಲಿ ಬಿ ಇದೆ ಸೊ ಹಾಗಾಗಿ ಬಾಂಡ್ಗೆ ಎ ಮತ್ತು ಸಿ ಅಂದರೆ ಫಸ್ಟ್ ನಮ್ಮ ಉತ್ತರದಲ್ಲಿ ಎ ಮತ್ತು ಸಿ ಇರಬೇಕು ಆಪ್ಷನ್ ಯಾವುದು ಎ ಮತ್ತು ಸಿ ಆಪ್ಷನ್ನು ಆಲ್ಮೋಸ್ಟ್ ಆಲ್ ದಲ್ಲಿದೆ ಸಿದಲ್ಲಿದೆ ಡಿದಲ್ಲೂ ಇದೆ ಸೊ ಹಾಗಾಗಿ ನೆಕ್ಸ್ಟ್ ಲೆಟ್ರ್ ನೋಡೋಣ ಆದಮೇಲೆ ಓ ಓ ಯಾವುದರ ಮಧ್ಯದಲ್ಲಿ ಬರುತ್ತೆ ಎನ್ ಮತ್ತು ಎನ್ ಮತ್ತು ಪಿಗಳ ಮಧ್ಯದಲ್ಲಿ ಇದಕ್ಕಿಂತಲೂ ನೀವು ಫಾಸ್ಟಾಗಿ ಬಿಡಿಸೋರು ಇರ್ಬೋದು ಕಾರಣ ಇಷ್ಟೇ ನಮ್ಮ ಗಮನ ಎಲ್ಲ ಅಭ್ಯರ್ಥಿಗಳನ್ನು ನಾವು ತಲುಪೋದಾಗಿದೆ ನಾವು ಎಲ್ಲ ರೀತಿ ಕಡೆಯ ವ್ಯಕ್ತಿ ಏನಿರ್ತಾನೆ ಅವ್ರಿಗೂ ಕೂಡ ನಾವು ರೀಚ್ ಆಗಬೇಕು ಅನ್ನೋದಕ್ಕೆ ನಾವು ತುಂಬ ನಿಧಾನವಾಗಿ ಇದನ್ನು ಇದ್ದೀನಿ ಎನ್ ಮತ್ತು ಪಿ ಎನ್ ಮತ್ತು ಪಿ ಇಲ್ಲಿ ಎನ್ ಮತ್ತು ಪಿ ಇರೋದು ಯಾವುದಿದೆ ಎನ್ ಮತ್ತು ಪಿ ಅದು ಆಪ್ಷನ್ ಇರೋದು ಎನ್ ಮತ್ತು ಪಿ ಏನೂ ಇದೆ ಸೀನೂ ಇದೆ ನೆಕ್ಸ್ಟ್ ಲೆಟ್ರಿಗೆ ಹೋಗೋಣ ಹಿಂಗೆ ಎಲಿಮಿನೇಟಿಂಗ್ ಆಪ್ಷನ್ಸ್ ಆ ಆ ತಂತ್ರಕ್ಕೆ ಹೋದಾಗ ಎಮ್ ಮತ್ತು ಓ ಎನ್ ಎಮ್ ಮತ್ತು ಓಗಳ ಮಧ್ಯದಲ್ಲಿ ಬರುತ್ತೆ ಸೊ ಹಾಗಾಗಿ ಎಮ್ ಮತ್ತು ಓ ಯಾವ ಆಪ್ಷನ್ನಲ್ಲಿದೆ ಅದೇ ಉತ್ತರ ಎಮ್ ಮತ್ತು ಓ ಓ ಮತ್ತು ಎಮ್ ಇದೆ ಇಲ್ಲಿ ಎಮ್ ಮತ್ತು ಓ ಇದೆ ಅದು ಆಪ್ಷನ್ ಸಿ ನೀವು ಮತ್ತೆ ಮುಂದೆ ಚೆಕ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗಬಾರ್ದು ಇಷ್ಟಾಯ್ತಲ್ಲ ಉತ್ತರ ಬಂತು ಹಾಕ್ಬಿಟ್ಟು ಮುಂದೆ ಹೋಗಬೇಕು ಹೀಗೆ ಇದೇ ರೀತಿಯಾಗಿ ಇನ್ನೂ ಅನೇಕ ಪ್ರಶ್ನೆಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ನನಗೆ ಸಮಯದ ಅಭಾವ ಇದೆ ಹಾಗಾಗಿ ನಾನು ಎಲ್ಲ ಪ್ರಶ್ನೆಗಳಿಗೂ ಹೋಗ್ತಾ ಇಲ್ಲ ಒಂದು ಸಾರಿ ತಮಗೆ ಸ್ಕ್ರಾಲ್ ಮಾಡಿ ತೋರಿಸ್ತೇನೆ ನಂತರದಲ್ಲಿ ಈ ಮಟೀರಿಯಲನ್ನು ನಮ್ಮ ಗ್ರೂಪ್ಗೆ ಏನು ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೇವೆ ತಾವೆಲ್ಲ ಅದಕ್ಕೆ ಜಾಯಿನ್ ಆಗಿ ಆ ಗ್ರೂಪ್ಗೆ ನಾವು ಇವುಗಳನ್ನು ಮಟೀರಿಯಲ್ಗಳನ್ನು ಕೂಡ ನಾನು ಪೋಸ್ಟ್ ಮಾಡ್ತೇನೆ ಈ ಮಟೀರಿಯಲ್ಗಳನ್ನು ಕೂಡ ನಾವೆಲ್ಲ ಪೋಸ್ಟ್ ಮಾಡ್ತೇವೆ ಓಕೆ ಅಸ್ ಮೂವ್ ಟು ದ ನೆಕ್ಸ್ಟ್ ರಿಲೇಷನ್ಶಿಪ್ಸ್ ಬಗ್ಗೆ ಮಾತನಾಡೋಣ ಈಗ ಕೋಡಿಂಗ್ಸ್ ಆಯಿತು ಕೋಡಿಂಗ್ಸ್ ಆದಮೇಲೆ ರಿಲೇಷನ್ಶಿಪ್ ಬಗ್ಗೆ ನೋಡೋಣ ಸಂಬಂಧಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಇದು ಇಟ್ಸ್ ಅ ಟೈಪ್ ಆಫ್ ರೀಸನಿಂಗ್ ದೆರ್ ಆರ್ ಫಾರ್ ಯುವರ್ ಸಿಲೆಬಸ್ ದೆರ್ ಆರ್ ಫೋರ್ ಟೈಪ್ಸ್ ಆಫ್ ರೀಸನಿಂಗ್ಸ್ ನಂಬರ್ಸ್ ಸೀರೀಸ್ ಲೆಟರ್ ಸೀರೀಸ್ ಕೋಡ್ಸ್ ಆ್ಯಂಡ್ ರಿಲೇಷನ್ಶಿಪ್ಸ್ ರೀಸನಿಂಗಲ್ಲಿ ಇದನ್ನು ಹಾಕಿದೆ ಮೊದಲು ಹೇಗಿತ್ತು ಇದೇ ಎಲ್ಲ ಹೆಚ್ಚಿತ್ತು ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ ತುಂಬ ಏನು ಕಡಿಮೆ ಇತ್ತು ಗಮನವನ್ನು ಕಡಿಮೆ ಕೇಂದ್ರೀಕರಿಸಿದ್ರು ಬಟ್ ಈಗೇನು ಅಪ್ಡೇಟೆಡ್ ಸಿಲೆಬಸ್ಸಲ್ಲಿ ಏನಾಗಿದೆ ಕಂಪ್ಲೀಟಾಗಿ ಅದೇ ಹೆಚ್ಚಾಗಿದೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡನ್ನು ಹೆಚ್ಚು ಮಾಡಿ ಈ ಕಡೆ ಗಮನ ಸ್ವಲ್ಪ ಕಡಿಮೆಯಾಗಿದೆ ಅಂತಕ್ಕಂಥದ್ದನ್ನು ನೀವು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡೋದ್ರ ಮೂಲಕವಾಗಿ ಗಮನಿಸಬಹುದು ಈಗ ರಿಲೇಷನ್ಶಿಪ್ಪನ್ನು ನೋಡ್ತಾ ಹೋಗೋಣ ಏನು ರಿಲೇಷನ್ಶಿಪ್ ಅಂದರೆ ರಿಲೇಷನ್ಶಿಪ್ ಅಂದರೆ ಸಾಮಾನ್ಯವಾಗಿ ಏನೇನು ಸಂಬಂಧಗಳಿದೆ ಅಂತಕ್ಕಂಥದ್ದು ಸಂಬಂಧಗಳನ್ನು ಕೊಡಲಿಕ್ಕಾಗಿ ಇಂತಹ ಪ್ರಶ್ನೆಗಳಲ್ಲಿ ಸಂಬಂಧಗಳನ್ನು ನೀಡಲಾಗ್ತದೆ ಕುಟುಂಬದಲ್ಲಿರುವ ಸದಸ್ಯರ ಸಂಬಂಧಗಳ ಬಗ್ಗೆ ಸರಿಯಾಗಿ ತಿಳಿದಿದ್ದರೆ ಕುರಿತು ತಿಳಿದಿದ್ದರ ಕುರಿತು ಪರೀಕ್ಷಿಸುವುದಾಗಿದೆ ಇಲ್ಲಿ ಪರೀಕ್ಷೆ ಮಾಡಲಾಗ್ತದೆ ಏನೇನು ಸಂಬಂಧ ಇರುತ್ತೆ ಈಗ ತಂದೆ ತಾಯಿ ಈ ಥರದ ಸಂಬಂಧ ನನ್ನ ನಂತರದಲ್ಲಿ ಬರ್ತೇನೆ ಅದಕ್ಕೆ ಬರ್ತೇನೆ ಹೆಚ್ಚು ತಾರ್ಕಿಕ ವಿವೇಚನಾ ಶಕ್ತಿ ಎಷ್ಟಿದೆ ಆಲೋಚನಾ ಶಕ್ತಿ ಎಷ್ಟಿದೆ ಅವ್ರದ್ದು ಲಾಜಿಕಲ್ಲಾಗಿ ಹೆಂಗೆ ತಿಂಕ್ ಮಾಡ್ತಾರೆ ಆ ಕೆಪ್ಯಾಸಿಟಿನ ಅಳಿಲಿಕ್ಕೋಸ್ಕರ ಈ ಪ್ರಶ್ನೆಗಳಿರುತ್ತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಈ ಥರದ್ದು ರಿಲೇಷನ್ಶಿಪ್ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ ಹಾಗಾಗಿ ಈ ಪ್ರಶ್ನೆಗಳನ್ನು ತಾವು ಯಾರೂ ಮಿಸ್ ಮಾಡ್ಕೋಬೇಡಿ ಇದು ತುಂಬ ಬಹಳ ಮಹತ್ವದ್ದಾಗಿದೆ ಇದಕ್ಕೇನು ಟ್ರಿಕ್ಸು ಮತ್ತು ಏನೇನು ನೆನ್ಪಿಡಬೇಕು ಈ ಪ್ರಶ್ನೆಗಳನ್ನು ನಾವು ಸರಿಯಾಗಿ ಅರ್ಥೈಸ್ಕೊಂಡು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಎಸ್ ಟ್ರಿಕ್ಸ್ ಟು ಸಾಲ್ವ್ ದ ಬ್ಲಡ್ ರಿಲೇಷನ್ ಕ್ವಶನ್ಸ್ ಏನೇನು ಟ್ರಿಕ್ಸ್ ಬರುತ್ತೆ ಬ್ಲಡ್ ರಿಲೇಷನ್ಸನ್ನು ನಾವು ನೋಡುವಾಗ ನಮಗೆ ಬ್ಲಡ್ ರಿಲೇಷನ್ಗಳ ಬಗ್ಗೆ ಗೊತ್ತಿರಬೇಕು ಯಾವ ಸಂಬಂಧ ಏನಾಗುತ್ತೆ ಯಾವ ಸಂಬಂಧಕ್ಕೆ ಏನಿರುತ್ತೆ ಸೊ ಇದೆಲ್ಲದರ ಬಗ್ಗೆ ನಮಗೆ ಗೊತ್ತಿತ್ತು ಅಂದರೆ ತುಂಬ ಚೆನ್ನಾಗಿ ನಾವು ಉತ್ತರಗಳನ್ನು ಕೊಡ್ಬೋದು ಏನೇನು ಟ್ರಿಕ್ಸ್ ಇದೆ ಸಿ ಎಸ್ ಟ್ರಿಕ್ ನಂಬರ್ ಒನ್ ಐ ಮೂವಿಂಗ್ ಟು ಟ್ರಿಟ್ ನಂಬರ್ ಒನ್ ಎಸ್ ಮೊದಲು ಪ್ರಶ್ನೆಗಳಲ್ಲಿರುವ ಸಂಬಂಧಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರಲ್ಲ ಅಲ್ಲಿ ಏನು ಸಂಬಂಧವನ್ನು ಅವರು ಸೂಚಿಸಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಕಡೆ ಪಟ್ಟಿ ಮಾಡಿಕೊಂಡ್ರೂ ಅಡ್ಡಿ ಇಲ್ಲ ಅವುಗಳನ್ನು ನಕ್ಷೆಗಳನ್ನು ಹಾಕಿ ಬಿಡಿಸಿದರೆ ಸುಲಭ ಆಗುತ್ತೆ ಅಂದರೆ ನಿಮಗೆ ನಕ್ಷೆಗಳನ್ನು ಹಾಕಬೇಕು ನಾನು ಕೆಳಗೆ ಈಗ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಾಗ ಅವುಗಳನ್ನು ನೋಡೋಣಂತೆ ನಕ್ಷೆ ರೂಪಿಸ ರೂಪಿಸಲು ಒಂದೇ ವಯಸ್ಸಿನವರನ್ನು ಒಂದು ಹಂತಕ್ಕೆ ಅಂದರೆ ದೊಡ್ಡವರನ್ನು ಮೇಲಿನ ಹಂತಕ್ಕೆ ಮಕ್ಕಳನ್ನು ಅಥವಾ ಚಿಕ್ಕವರನ್ನು ಕೆಳಗಿನ ಹಂತಕ್ಕೆ ಸೂಚಿಸಬೇಕು ಎಲ್ಲರನ್ನು ಈಕ್ವಲ್ ಬರಂಗಿಲ್ಲ ಈಗ ರಮೇಶ್ ಅನ್ನೋರು ಮೇಲ್ಗಡೆ ಬಂದಾಗ ಅವರು ಮನೆಯ ಮುಖ್ಯಸ್ಥರಾಗಿದ್ದರೆ ಅವರು ಮನೆಯ ಮಾಲೀಕರಾಗಿದ್ದರೆ ಅವರನ್ನು ಮೇಲೆ ಬರಿಬೇಕು ಅವರ ಮಕ್ಕಳನ್ನು ಕೆಳಗಡೆ ಅಂದರೆ ನೀವು ಸೂಚಿಸುವಾಗ ಹಾಗೆ ಬರ್ಕೊಂಡ್ರೆ ಆ ಸಂಬಂಧಗಳನ್ನು ನಾವು ಅರಿಯುವಲ್ಲಿ ನಮಗೆ ತುಂಬ ಸಹಾಯಕಾರಿಯಾಗುತ್ತೆ ಸಂಬಂಧವನ್ನು ಊಹಿಸಿ ಅನ್ವಯಿಸಿದರೆ ಉತ್ತರವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ನೋಡಿ ಇಲ್ಲಿ ಏನು ಸಂಬಂಧ ಇರುತ್ತೆ ಅಂತಕ್ಕಂಥದ್ದನ್ನು ತಾವು ಗೆಸ್ ಮಾಡಬೇಕಾಗುತ್ತೆ ಇಟ್ಸ್ ಇಟ್ಸ್ ಜಸ್ಟ್ ಎನ್ ಲಾಜಿಕಲ್ ಥಾಟ್ ಅಷ್ಟೇ ಒಂದು ತಾರ್ಕಿಕವಾದಂತಹ ಒಂದು ಚಿಂತನೆ ಅಂತ ನಾವಿಲ್ಲಿ ಕರಿಬಹುದು ನೋಡೋಣ ಈಗ ಮತ್ತೇನು ಟ್ರಿಕ್ ಇದೆ ಅಂತ ಹೇಳಿ ಎರಡನೇ ಟ್ರಿಕ್ಕು ಇಲ್ಲಿ ಸಂಬಂಧ ಮತ್ತು ಸಂಬೋಧನೆಯ ಬಗ್ಗೆ ತಮಗೆ ಗೊತ್ತಿರಬೇಕಾಗತ್ತೆ ತಂದೆ ಅಥವಾ ತಾಯಿಯ ತಂದೆಯನ್ನು ನಾವು ಏನಂತ ಕರಿತೇವೆ ಅಜ್ಜ ಅಥವಾ ತಾತ ಅಂತ ಕರಿತೇವೆ ತಂದೆ ಅಥವಾ ತಾಯಿಯ ಅಪ್ಪ ಅಪ್ಪನನ್ನು ಏನಂತ ಕರಿತೇವೆ ಅಜ್ಜಿ ಅಮ್ಮ ಅಂತ ಕರಿತೇವೆ ತಂದೆ ತಾಯಿಯ ಮಗ ಅಂದರೆ ಸಹೋದರ ಅಂತ ಕರಿತೇವೆ ತಂದೆ ತಾಯಿಯ ಮಗಳು ಸಹೋದರಿ ಅಂತ ಬರುತ್ತೆ ಸೊ ಹೀಗೆಲ್ಲ ಈ ಸಂಬಂಧಗಳನ್ನು ಎಲ್ಲ ಓದ್ಕೋದು ಕೂಡಕ್ಕಾಗಂಗಿಲ್ಲ ಸಮಯದ ಅಭಾವ ತಂದೆಯ ಸಹೋದರ್ಯಾರು ಕಿರಿಯ ಇದ್ದರೆ ಚಿಕ್ಕಪ್ಪ ಹಿರಿಯ ಇದ್ದರೆ ದೊಡ್ಡಪ್ಪ ಸೊ ಹೀಗೆ ತಾಯಿಯ ಸಹೋದರನಿಗೆ ಸೋದರ ಮಾವ ಅಂತ ಕರಿತೇವೆ ನಾವು ಕೆಲವು ಕಡೆಗಳಲ್ಲಿ ಬೇರೆ ರೀತಿಯಾಗಿ ಟರ್ಮ್ಗಳನ್ನು ಕೂಡ ಬಳಸೋದಿದೆ ಆದರೆ ಕಾಮನ್ ಟರ್ಮಿನಾಲಜಿನ ತಾವು ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಾಯಿಯ ಸಹೋದರಿಯರಿಗೆ ಚಿಕ್ಕಮ್ಮ ಕಿರಿಯರಿದ್ದರೆ ಚಿಕ್ಕಮ್ಮ ದೊಡ್ಡವರಿದ್ದರೆ ದೊಡ್ಡಮ್ಮ ಅಂತ ಕರಿತೇವೆ ನಾವು ಮಗನ ಹೆಂಡತಿಯನ್ನು ಸೊಸೆ ಅಂತ ಕರೆಯಲಾಗ್ತದೆ ಮತ್ತು ಇಲ್ಲಿ ಒಂದಿಷ್ಟು ಸಂಬಂಧಗಳಿದೆ ನಾನು ಎಲ್ಲವನ್ನೂ ಹೇಳ್ತಾ ಹೋಗೋಲ್ಲ ಈಗ ಮಗಳ ಗಂಡ ಇದ್ನು ಅಂದರೆ ಅಳಿಯ ಅಂತ ಕರೀತಾರೆ ಸೊ ಹೆಂಡತಿಯ ತಮ್ಮನಿಗೆ ಬಾಮ ಅಂತ ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಈ ಥರದ ಬಾಮೈದ ಶಬ್ದಗಳನ್ನು ಬಳಸೋಲ್ಲ ಅಳಿಯ ಅಂತಲೇ ಕರೆದು ಬಿಡ್ತಾರೆ ಅವನಿಗೂ ಕೂಡ ಅದೇ ದಕ್ಷಿಣ ಕರ್ನಾಟಕದತ್ತ ಹೋದತ್ತೆಲ್ಲ ಬಾಮೈದ ಅಂತ ತುಂಬ ಚೆನ್ನಾಗಿ ಕರೀತಾರೆ ಗಂಡನ ತಮ್ಮ ಅಥವಾ ಅಣ್ಣನನ್ನು ಮೈದ್ನ ಅಥವಾ ಭಾವ ಅಂತಲೂ ಕೂಡ ಕರೀತಾರೆ ಹೆಂಡತಿಯ ತಂಗಿಯನ್ನು ನಾದ್ನಿ ಅಂತ ಕರೀತಾರೆ ಅಣ್ಣನ ಹೆಂಡತಿಯನ್ನು ಅತ್ತಿಗೆ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಭಾಷೆಗಳಲ್ಲಿ ವೈನಿ ಅಂತ ಕರೀತಾರೆ ನಾಳೆ ಅವರು ವೈನಿ ಅಂತ ಅಲ್ಲಿ ಕೊಟ್ಟಿರಲ್ಲ ಆದರೆ ಅದು ನಿಮ್ಮ ಅರಿವಿಕೆಗಾಗಿ ನೀವು ಐನಿ ಅಂತ ಕರಿಬೋದು ಬಟ್ ಗ್ರಾಂಥಿಕವಾದ ಭಾಷೆಯಲ್ಲೇ ಅಲ್ಲಿ ಕೊಡಲಾಗ್ತದೆ ಅತ್ತಿಗೆ ಅಂತ ಕರಿತೇವೆ ಏನೇನು ಆಪ್ಷನ್ ಬಂದಿರುತ್ತೆ ಅದನ್ನು ನೋಡ್ಕೋಬೇಕು ಅಕ್ಕನ ಗಂಡನನ್ನ ಭಾವ ಅಂತ ಕರಿತಾರೆ ಹೀಗೆ ಅನೇಕ ಸಂಬಂಧಗಳ ಬಗ್ಗೆ ಸಂಬಂಧಗಳನ್ನು ತಾವು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಸಂಬಂಧಗಳ ಬಗ್ಗೆ ತಮಗೆ ಗೊತ್ತಿದ್ದರೆ ಸುಲಭ ಆಗುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಸುಲಭ ಆಗುತ್ತೆ ಸೊ ಈಗ ಮುಂದೆ ಹೋಗೋಣ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ನೋಡೋಣ ಯಾವ ಥರದ ಪ್ರಾಬ್ಲಮ್ಗಳು ಇಲ್ಲಿ ಬರ್ತಾ ಇರುತ್ತೆ ಅಂತ ಹೇಳಿ ಎಸ್ ಇಲ್ಲಿ ಸಮಸ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಎರಡು ಸಮಸ್ಯೆ ಇದೆ ನಾನು ಮೊದಲನೇ ಸಮಸ್ಯೆಯನ್ನು ಸಾಲ್ವ್ ಮಾಡ್ತೀನಿ ಇವಾಗ ಎ ಮತ್ತು ಬಿ ಎಂಬುವನು ಯ ಮಗಳಾಗಿದ್ದು ಸಿ ಯ ಮಗಳಾಗಿದ್ದು ಎ ಮತ್ತು ಬಿ ಎಂಬುವನು ಯ ಮಗಳಾಗಿದ್ದು ಡಿಯು ನ ಗಂಡನಾಗಿದ್ದಾನೆ ಇ ಎಂಬುವಳು ಡಿಯ ಅತ್ತೆಯಾಗಿದ್ದಾಳೆ ಕೆ ಎಂಬುವಳು ಡಿಯ ನಾದನಿಯಾದರೆ ಈಗೆ ಕೆ ಏನಾಗಬೇಕು ಸ್ವಲ್ಪ ಸರಿಯಾಗಿ ಗಮನಿಸಿ ಇಲ್ಲಿ ಈ ಎ ಮಗಳು ಕೆ ಸಿಗೆ ತಂಗಿ ಯಾರು ಕೆ ಸೊ ಸಿಗೆ ಗಂಡ ಯಾರು ಡಿ ಇಲ್ಲಿ ನಕ್ಷೆಯ ಮೂಲಕ ಹೀಗೆ ನಕ್ಷೆ ಹಾಕ್ಕೊಂಡು ಮಾ ಬಿಡಿಸಿದ್ರೂ ಮಾತ್ರ ತಮ್ಮಿಂದ ಸಾಧ್ಯ ಸಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರು ಯಾರು ಎ ಮತ್ತು ಬಿ ಹಾಗಿದರೆ ಅವರು ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿರೋದೇನು ಈಗೂ ಮತ್ತು ಕೆಗೂ ಇರೋ ಸಂಬಂಧ ಏನು ಈಗೂ ಮತ್ತು ಕೆಗೂ ಇರೋ ಸಂಬಂಧ ಏನು ಈ ಮತ್ತು ಕೆಗೆ ಇರೋ ಸಂಬಂಧ ಅದು ಮಗಳು ಅಂತ ಹೀಗೆ ಪ್ರಶ್ನೆಗಳನ್ನು ಕೊಡಲಾಗಿರ್ತದೆ ಅವುಗಳನ್ನು ತಾವು ಸೂಕ್ಷ್ಮವಾಗಿ ಗಮನಿಸಲಿ ಏನು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಇಲ್ಲೊಂದು ಕೆಳಗಡೆ ಒಂದಿದೆ ಕ್ಯೂನ ಸಹೋದರ ಪಿ ಮತ್ತು ಕ್ಯೂನ ಮಗಳು ಆರ್ ಪಿನ ಸಹೋದರಿ ಟಿ ಆರ್ ಸಾರಿ ಟಿ ಆಮ್ ಸಾರಿ ಪಿನ ಸಹೋದರಿ ಟಿ ಆರ್ನ ಸಹೋದರ ಯು ಹಾಗಾದರೆ ಪಿ ಯು ಗೆ ಪಿ ಯು ಗೆ ಏನಾಗಬೇಕು ನೋಡಿ ಇಲ್ಲಿ ಏನಾಗಬೇಕು ಅಂತಕ್ಕಂಥದ್ದು ಕ್ಯೂ ಇದ್ದಾರೆ ಕ್ಯೂನ ಮಗಳು ಆರ್ ಆರ್ನ ಸಹೋದರ ಯು ಸೊ ಕ್ಯೂನ ಸಹೋದರ ಪಿ ಪಿಗೆ ಸಹೋದರಿ ಟಿ ಸೊ ಅವ್ರ ಪ್ರಶ್ನೆ ಕೇಳೋರದೇನು ಪಿಗೆ ಯು ಏನಾಗಬೇಕು ಅಂಥೇಳಿ ಪಿಗೆ ಯು ಚಿಕ್ಕಪ್ಪನಾಗಬೇಕು ಅಂತ ಸೊ ಹಾಗಾಗಿ ಉತ್ತರ ಡಿ ಅಂತಕ್ಕಂಥದ್ದು ಹೀಗೆ ಹಲವಾರು ಪ್ರಶ್ನೆಗಳನ್ನು ನಾವು ಗಮನಿಸಬಹುದು ಈ ಥರದ್ದು ಅನೇಕ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಇರುತ್ತೆ ಇಲ್ಲೊಂದು ಇನ್ನೊಂದು ಪ್ರಶ್ನೆಯನ್ನು ತಾವು ನೋಡೋಣ ಇನ್ನೊಂದು ಪ್ರಶ್ನೆಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಈ ಈ ಪ್ರಶ್ನೆಗಳನ್ನು ಸಾಲ್ವ್ ಮಾಡುವಾಗ ಸೂಕ್ಷ್ಮವಾಗಿ ಸ್ವಲ್ಪ ನಿಧಾನವಾಗಿ ಆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾರಿಗೆ ಏನು ಸಂಬಂಧ ಇದೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಹುಶಃ ನಾವು ಈ ಥರದ ಪ್ರಶ್ನೆಗಳನ್ನು ನಾವು ಚೆನ್ನಾಗಿ ಬಿಡಿಸ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ ನಿಧಾನಕ್ಕೆ ಹೋಗಬೇಕಾಗತ್ತೆ ಸೊ ಇಲ್ಲಿ ಬ್ಲಡ್ ರಿಲೇಷನ್ನನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥ ಶಾರ್ಟ್ಕಟ್ಸ್ ಟ್ರಿಕ್ಸ್ಗಳನ್ನು ಕೂಡ ಕೊಡಲಾಗಿದೆ ಸಮಯದ ಅಭಾವ ಇದೆ ಹೆಚ್ಚು ಪ್ರಶ್ನೆಗಳನ್ನು ನನಗೆ ಸಾಲ್ವ್ ಮಾಡಲಿಕ್ಕೆ ಆಗಲ್ಲ ಅದಿದ್ದರೂ ಕೂಡ ಏನೇನು ಇರುತ್ತೆ ಅಂತಕ್ಕಂಥದ್ದು ಇಲ್ಲೆಲ್ಲ ಏನು ಸಂಬಂಧಗಳ ಒಂದು ಚಾರ್ಟ್ ಅಂತ ಕರಿತೇವೆ ಇಂಪಾರ್ಟೆಂಟ್ ಬ್ಲಡ್ ಬ್ಲಡ್ ರಿಲೇಷನ್ಸ್ ಏನೇನಿರುತ್ತೆ ಸೊ ಅದೆಲ್ಲ ಪಟ್ಟಿ ಕೂಡ ಇದೆ ಲಭ್ಯ ಇದೆ ಇದನ್ನು ಅನೇಕ ವೆಬ್ಸೈಟ್ಗಳಲ್ಲೂ ಕೂಡ ಸಿಕ್ಕತ್ತೆ ಇದನ್ನು ಕೂಡ ನಾನು ಮಟೀರಿಯಲ್ಗಳನ್ನು ಕೂಡ ನಾವು ಪೋಸ್ಟ್ ಮಾಡ್ತಾ ಇದ್ದೇವೆ ಸೊ ಇಲ್ಲೆಲ್ಲ ಇದೆ ಏನೇನು ಸಂಬಂಧ ಇರುತ್ತೆ ಅಂಥೇಳಿ ಸೊ ನಾವು ಮಗ ಮತ್ತು ತಂದೆ ತಂದೆ ಮತ್ತು ಮಗನನ್ನು ತೋರಿಸುವಾಗ ಹೇಗೆ ತೋರಿಸ್ಬೇಕು ನಕ್ಷೆಗಳ ಮೂಲಕ ಈ ಇವೆಲ್ಲ ಟ್ರಿಕ್ಸ್ ಬೇರೆ ಬೇರೆ ರೀತಿಯಾಗಿರುವಂಥ ವಿಧಾನಗಳನ್ನು ನಾವು ಬಳಸ್ಕೋಬಹುದು ಸೊ ಇಲ್ಲಿ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ ಇಲ್ಲಿ ಪ್ರಶ್ನೆಗಳಲ್ಲಿ ಎರಡು ವಿಧಗಳನ್ನು ನಾವು ಗಮನಿಸ್ಬೋದು ಬಹಳ ಆಳಕ್ಕಿಳಿದಾಗ ನೀವು ಮೇಲ್ನೋಟಕ್ಕೆ ಒಂದೇ ರೀತಿಯಾಗಿರುವ ಪ್ರಶ್ನೆಗಳು ಬಂದರೂ ಕೂಡ ಇಲ್ಲಿ ಮೂರು ರೀತಿಯಾಗಿರುವಂಥ ಬ್ಲಡ್ ರಿಲೇಷನನ್ನು ನಾವು ಗಮನಿಸ್ತೇವೆ ಬೇಸ್ಡ್ ಆನ್ ಡೈಲಾಗ್ ಅಂದರೆ ಕನ್ವರ್ಜೇಷನ್ ಮೂಲಕ ಸಂಬಂಧಗಳನ್ನು ಕೇಳುವಂಥ ಪ್ರಶ್ನೆಗಳು ಒಂದು ಕಡೆಯಾದರೆ ಬೇಸ್ಡ್ ಆನ್ ಫಝಲ್ಸ್ ಅಂದರೆ ಫಝಲ್ಸ್ ಮೇಲೆ ಪ್ರಶ್ನೆಗಳು ಬರುತ್ತೆ ಅದು ಆದಮೇಲೆ ಸಿಂಬಾಲಿಕಲಿ ಕೋಡೆಡ್ ಬಟ್ ಇಲ್ಲಿವರೆಗೂ ನಾವು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ಡೈಲಾಗ್ ಮೇಲೆ ಮತ್ತು ಫಝಲ್ಸ್ ಮೇಲೆ ಪ್ರಶ್ನೆಗಳು ಬಂದಿದೆ ಸಿಂಬಾಲಿಕಲ್ ಕೋಡೆಡ್ ಮೇಲೆ ಪ್ರಶ್ನೆಗಳ ಸಂಖ್ಯೆ ತುಂಬ ಕಡಿಮೆ ಯಾಕಂದರೆ ಬಂದಿಲ್ಲ ಬೇರೆ ಬೇರೆ ಪರೀಕ್ಷೆಗಳೇ ಬರ್ಬೋದು ಕೆಸೆಟ್ ನೆಟ್ಗೆ ಬಂದಿಲ್ಲ ಡೈಲಾಗಲ್ಲಿ ಅಥವಾ ಕನ್ವರ್ಜೇಷನ್ನಲ್ಲಿ ಯಾವ ಪ್ರಕಾರ ಇರುತ್ತೆ ಇಲ್ಲೊಂದು ಪ್ರಶ್ನೆ ಇದೆ ನೋಡೋಣ ನಾನು ನೇರವಾಗಿ ಪ್ರಶ್ನೆಗೆ ಹೋಗ್ತೇನೆ ಮಧು ಸೇಡ್ ಪಾಯಿಂಟಿಂಗ್ ಟು ಶ್ರೇಯಾ ಮಧು ಸೇಡ್ ಪಾಯಿಂಟಿಂಗ್ ಟು ಶ್ರೇಯಾ ಐ ಮೀನ್ ಇಟ್ಸ್ ಆಲ್ವೇಸ್ ಗೋಯಿಂಗ್ ಇನ್ ಟರ್ಮ್ಸ್ ಆಫ್ ಡೈಲಾಗ್ ಅಂದರೆ ಒಂದು ಕನ್ವರ್ಜೇಷನ್ ರೂಪದೊಳಗೆ ಇವರು ಇವರು ಅವರು ಜೊತೆ ಮಾತನಾಡಿ ಸಂಬಂಧ ಕೇಳ್ತಿರ್ತಾರೆ ಸೇಡ್

ಅಂತಕ್ಕಂಥದ್ದು ಇಲ್ಲಿ ನೋಡಿ ಪ್ರಶ್ನೆ ಸ್ವಲ್ಪ ಗಮನಿಸ್ಬೇಕು ನೀವು ಇಲ್ಲಿ ಮಧು ಇದ್ದಾಳೆ ಮಧುನ ತಾಯಿ ಮಧುನ ತಾಯಿಗೆ ಮಗಳು ಯಾರು ಮಧು ಮಧುನ ತಾಯಿ ಮಧು ಮಗಳು ಮಧು ಮತ್ತು ಶ್ರೇಯಾಗೂ ಏನು ಸಂಬಂಧ ಇದೆ ಅಂತಂದರೆ ಮಧು ಈಸ್ ದ ಮದರ್ ಆಫ್ ಶ್ರೇಯಾ ಮಧು ಯಾರು ಬೇರೆ ಯಾರೂ ಅಲ್ಲ ಅವಳು ಶ್ರೇಯಾನ ತಾಯಿಯಾಗಿದ್ದಾಳೆ ಮಧು ಸೊ ಇದೇ ಉತ್ತರ ಇಲ್ಲಿ ಆಪ್ಷನ್ನಲ್ಲಿ ಇದೆ ನೋಡಿ ಸೊ ಸಿ ಈಸ್ ಅ ಆಪ್ಷನ್ ಡಿ ಈಸ್ ರೈಟ್ ಡಿ ಈಸ್ ರೈಟ್ ಸೊ ಹೀಗೆ ಈ ರೀತಿ ತಾವು ಒಂದು ಟ್ರಯಲ್ ಆ್ಯಂಡ್ ಏರರ್ ಮಾಡೋದ್ರ ಮೂಲಕವಾಗಿ ಈ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬಹುದು ನೆಕ್ಸ್ಟ್ ಇದೇ ರೀತಿ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ನನಗೆ ಸಮಯ ಇಲ್ಲ ಸೊ ಹಾಗಾಗಿ ಇಲ್ಲಿ ಫಜಲ್ಸ್ ಮೇಲೆ ನಾನು ಪ್ರಶ್ನೆಯನ್ನು ಫೋಕಸ್ ಮಾಡ್ತೀನಿ ಈ ಥರದ ಪ್ರಶ್ನೆಗಳು ಹೇಗಿರುತ್ತೆ ನಾನು ಸ್ವರೂಪವನ್ನು ಮಾತ್ರ ಹೇಳ್ತಾ ಇದ್ದೀನಿ ತಮಗೆ ಇಲ್ಲಿ ಏನು ಬರುತ್ತೆ ಅಂದರೆ ಎ ಈಸ್ ದ ಮದರ್ ಆಫ್ ಬಿ ಬಿ ಈಸ್ ದ ಸಿಸ್ಟರ್ ಆಫ್ ಸಿ ಡಿ ಈಸ್ ದ ಸನ್ ಆಫ್ ಸಿ

ಇ ಆ್ಯಂಡ್ ಡಿ ಸಿ ಅಲ್ಲಿ ಸಂಬಂಧಗಳನ್ನು ಕೊಡಲಾಗಿದೆ ಪ್ಲಸ್ ಮತ್ತು ಮೈನಸ್ ಮೂಲಕವಾಗಿ ಹಾಕ್ತಾ ಇದೆ ನಾನು ನಾನು ಹೇಳ್ತಾ ಹೋಗ್ತೇನೆ ಹೇಗೆ ಅಂಥೇಳಿ ದ ಫಸ್ಟ್ ಕ್ವೆಶನ್ ಈಸ್ ಪ್ರಶ್ನೆಯೇ ಕೇಳಿಲ್ಲ ಅಂತ ಅಂದ್ಕೊಬಿಡಿ ಕೆಳಗಡೆ ಇದೆ ಪ್ರಶ್ನೆ ಹೌ ಎಫ್ ರಿಲೇಟೆಡ್ ಟು ಎಚ್ ಹೌ ಎಫ್ ರಿಲೇಟೆಡ್ ಟು ಎಚ್ ನಾನು ಸ್ವಲ್ಪ ಇದನ್ನು ಕಡಿಮೆಗೊಳಿಸಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇ ಪ್ರಶ್ನೆ ಇಲ್ಲಿ ಇಲ್ಲೇನು ಕೇಳಿದಾರವರು ಹೌ ಎಚ್ ಸಾರಿ ಹೌ ಎಫ್ ರಿಲೇಟೆಡ್ ಟು ಎಚ್ ಎಚ್ಗೆ ಹೇಗೆ ಸಂಬಂಧ ಇದೆ ಅಂದಂಗೆ ಇಲ್ಲಿ ಪ್ರಶ್ನೆ ಬಂದಿರೋದು ಸೊ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಸಂಬಂಧ ಅವರಿಬ್ಬರಿಗೂ ಏನು ಸಂಬಂಧ ಇದೆ ಅಂತೇಳಿ ಫ್ರಮ್ ದ ಅಬೋ ಡೈಗ್ರಾಮ್ ಇಟ್ ಈಸ್ ಕ್ಲಿಯರ್ ದ್ಯಾಟ್ ಎಫ್ ಈಸ್ ಡಾಟರ್ ಇನ್ ಲಾ ಆಫ್ ಎಚ್ ಎಫ್ ಈಸ್ ಡಾಟರ್ ಇನ್ ಲಾ ಆಫ್ ಎಚ್ ಎಫ್ ಈಸ್ ಡಾಟರ್ ಇನ್ ಲಾ ಆಫ್ ಎಚ್ ಎ ಮತ್ತು ಎಚ್ ಇಬ್ಬರು ಗಂಡ ಹೆಂಡತಿ ಸಂಬಂಧ ಅಂತ ಇದು ಗಂಡ ಹೆಂಡತಿ ಸೊ ಎಚ್ ಗೆ ಮತ್ತು ಎಫ್ಗೆ ಏನು ಸಂಬಂಧ ಅಂದರೆ ಮಗನ ಹೆಂಡತಿ ಮಗನ ಹೆಂಡತಿ ಆಗಿದ್ದಾಳೆ ಸೀನ ಹೆಂಡತಿ ಆಗಿದ್ದಾಳೆ ಯಾರು ಎಫ್ ಹಾಗಿದ್ರೆ ಎಚ್ಗೆ ಸೊಸೆ ಆಗ್ತಾಳೆ ಓಕೆ ಸಿ ಈಸ್ ಡಾಟರ್ ಇನ್ ಲಾ ಫಾರ್ ಎಚ್ ಸಿಮಿಲರ್ ಕ್ವೆಶನ್ಸ್ ಆರ್ ದೇರ್ ಸೊ ಡ್ಯೂ ಟು ಟೈಮ್ ಕಾನ್ಸ್ಟೆಂಟ್ ಐ ಆಮ್ ಮೂವಿಂಗ್ ಓಕೆ ಸೊ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಅರೈವ್ ಇನ್ ಯುವರ್ ಎಕ್ಸಾಮಿನೇಷನ್ಸ್ ಈ ಥರದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತಾನೆ ಹೋಗ್ತಾ ಇರುತ್ತೆ ನೆಕ್ಸ್ಟ್ ಕನ್ಸೆಪ್ಟ್ ಮುಂದಿನ ಪರಿಕಲ್ಪನೆಯತ್ತ ಸಾಗೋಣ ಅದು ಟೈಮ್ ಆ್ಯಂಡ್ ಡಿಸ್ಟನ್ಸ್ ಟೈಮ್ ಆ್ಯಂಡ್ ಡಿಸ್ಟನ್ಸ್ನಲ್ಲಿ ಯಾವ ಥರ ಸಮಸ್ಯೆಗಳು ಬರುತ್ತೆ ವಾಟ್ ಈಸ್ ಟೈಮ್ ಆ್ಯಂಡ್ ಡಿಸ್ಟನ್ಸ್ ನಾವು ಈ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲಿನ ಸಮಸ್ಯೆಗಳನ್ನ ಈಗ ನಾವು ರೀಸನಿಂಗ್ನಿಂದ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ಗೆ ಶಿಫ್ಟ್ ಆಗ್ತಾ ಇದ್ದೇವೆ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ನಲ್ಲಿ ಬರುವಂಥ ಪ್ರಶ್ನೆಗಳು ಏನೇನು ಬರುತ್ತೆ ಯಾವ ರೀತಿ ಪ್ರಶ್ನೆಗಳಿರುತ್ತೆ ಅದರ ಸ್ವರೂಪ ಏನು ಮತ್ತು ಅವುಗಳಿಗೆ ನಾವು ಏನೆಲ್ಲ ಟ್ರಿಕ್ಸ್ಗಳನ್ನು ನೆನ್ಪಿಟ್ಕೋಬೇಕು ಫಾರ್ಮುಲಾಗಳನ್ನು ನೆನ್ಪಿಟ್ಕೋಬೇಕು ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ ಅಂತ ಬಂದಾಗ ನಾವು ತೊಗೊಂಡಿರೋದು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂತ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಅಂದರೆ ಸಮಯ ಮತ್ತು ದೂರ ಅಂತ ಕರಿತೇವೆ ಅಥವಾ ದೂರ ಕಾಲ ಅಥವಾ ಅಂತಲೂ ನಾವು ಇವುಗಳನ್ನು ಕರಿತೇವೆ ದೂರ ಕಾಲದ ಮೇಲಿನ ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗಿತ್ತು ಅಂತಂದರೆ ಏನಿದೆ ಈ ಕಲ್ಪನೆ ಏನು ನಾವು ಹೇಗೆ ಇವುಗಳನ್ನು ನೆನ್ಪಿಟ್ಕೋಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಗದಿತ ಅವಧಿಯಲ್ಲಿ ಅಥವಾ ನಿಗದಿತ ಕಾಲದಲ್ಲಿ ನಿಗದಿತ ಸಮಯದಲ್ಲಿ ಚಲಿಸುವ ದೂರವನ್ನು ವೇಗ ಅಂತ ನಾವು ಕರಿತೇವೆ ಸ್ಪೀಡ್ ಸ್ಪೀಡ್ ವಿ ಡಿಫೈನ್ ಇಟ್ ಆಸ್ ಅ ಸ್ಪೀಡ್ ಎಸ್ ರೈಟ್ ವಿ ಡಿನೋಟ್ ಇಟ್ ಆಸ್ ಎಸ್ ಸ್ಪೀಡ್ ಅಂತ ಕರಿತೇವೆ ನಾವು ವೇಗವನ್ನು ದೂರ ಮತ್ತು ಕಾಲ ಎಂಬ ಎರಡು ಮಾನಗಳಲ್ಲಿ ಹೇಳಲಾಗ್ತದೆ ನೋಡಿರಿ ವೇಗನ ನಾವು ಹೆಂಗೆ ಡಿಟರ್ಮೈನ್ ಮಾಡ್ತೀವಿ ಅಂದರೆ ದೂರ ಮತ್ತು ಕಾಲಗಳ ಮಾನಗಳಲ್ಲಿ ಅದನ್ನು ತಗೊಳ್ತೇವೆ ವೇಗವನ್ನು ಕಿಲೋಮೀಟರ್ ಪ್ರತಿ ಗಂಟೆ ಕಿಲೋಮೀಟರ್ ಪರ್ ಅವರ್ ಎಷ್ಟು ಸ್ಪೀಡ್ ಹೋಗ್ತಿದೆ ಫಾರ್ ಎಕ್ಸಾಂಪಲ್ ನಾವು ಬಸ್ನಲ್ಲಿ ಹೋಗ್ತಿರ್ತೀವಿ ಕಾರ್ನಲ್ಲಿ ಹೋಗ್ತಿರ್ತೀವಿ ಕೆ ಹಾಕಿರ್ತಾರೆ ಬಸ್ನಲ್ಲಿ ಒಂದು ಇರುತ್ತೆ ಗಂಟೆಗೆ ಅರವತ್ತು ಕಿಲೋಮೀಟರ್ ಮೀರದಂತೆ ಅಂತಿರ್ತಾರೆ ಅಂದರೆ ಗಂಟೆಗೆ ಅರುವತ್ತು ಕಿಲೋಮೀಟರ್ ಅನ್ನೋದೇನಿದೆಯಲ್ಲ ಅದು ಏನನ್ನು ಸೂಚಿಸುತ್ತೆ ವೇಗವನ್ನು ಸೂಚಿಸುತ್ತೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದನ್ನು ನಾವು ಮೆಷರ್ ಮಾಡ್ತೇವೆ ಇಟ್ಸ್ ಮೆಜರಿಂಗ್ ಯೂನಿಟ್ ನಂತರ ದೂರವನ್ನು ಹೇಗೆ ಹಿಡಿಬೇಕು ಅದಕ್ಕೆ ಸೂತ್ರಗಳಿದೆ ಇಲ್ಲಿ ನಾವು ಸೂತ್ರಗಳನ್ನು ನೆನ್ಪಿಡದೆ ಬೇರೆ ದಾರಿ ಇಲ್ಲ ಸೂತ್ರಗಳನ್ನು ನೆನ್ಪಿಡಲೇಬೇಕಾಗುತ್ತೆ ದೂರ ಇಸ್ ಈಕ್ವಲ್ ಟು ವೇಗ ಇಂಟು ಕಾಲ ವೇಗ ಕಂಡುಹಿಡಬೇಕಾಗಿತ್ತು ಅಂದರೆ ದೂರ ಅಪಾನ್ ಕಾಲ ಒಂದು ಸೂತ್ರದಿಂದ ನಾವು ಎಲ್ಲ ಸೂತ್ರಗಳನ್ನು ಡಿರೈವ್ ಮಾಡ್ಕೊತು ಹೋಗ್ಬೋದು ವೇಗ ಮತ್ತು ಕಾಲ ಅಂತ ಕರಿಬೋದು ನೆಕ್ಸ್ಟು ಕಾಲ ಹೇಗೆ ಹಿಡಿಬೇಕು ಅಂದರೆ ಕಾಲ ಮತ್ತು ದೂರ ಈ ಈ ಸೂತ್ರದಿಂದ ನಾವು ಅವುಗಳನ್ನು ಕಂಡುಹಿಡಬೇಕು ಇಲ್ಲಿ ಕೆಲವು ನಿಯಮಗಳು ಬರುತ್ತೆ ಆ ನಿಯಮಗಳನ್ನು ಸ್ವಲ್ಪ ನೋಡಬೇಕು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ಕಿಲೋಮೀಟರ್ ಪ್ರತಿ ಗಂಟೆ ಇದನ್ನು ಮೀಟರ್ಗೆ ಕರ್ವರ್ತಿಸಿ ಅಂದರೆ ಉತ್ತರಗಳನ್ನು ಕೊಡುವಾಗ ಮೀಟರ್ಗಳಲ್ಲಿ ಉತ್ತರ ಕೊಟ್ಟಿದ್ದರು ಈಗ ಮೇ ಮೇಲೆ ಹೇಳುವಾಗ ಕಿಲೋಮೀಟರ್ನಲ್ಲೇ ಹೇಳಿರ್ತಾರೆ ಆದರೆ ಉತ್ತರಗಳನ್ನು ಕೊಡುವಾಗ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದರೆ ಅದನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು ಅಂದರೆ ದತ್ತಾಂಶವನ್ನು ಪರಿವರ್ತಿಸಬೇಕಾಗಿತ್ತು ಅಂತಂದರೆ ಐದು ಭಾಗಲೆ ಎಂಟರಿಂದ ಗುಣಿಸ್ಬೇಕು ನೆನ್ಪಿಟ್ಕೊಳ್ಳಿ ದತ್ತ ಸಂಖ್ಯೆಯನ್ನು ಐದು ಭಾಗಲೆ ಎಂಟರಿಂದ ಗುಣಿಸ್ಬೇಕು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದಾಗ ತಮಗೆ ಇದು ಸರಿಯಾಗಿ ಗೊತ್ತಾಗುತ್ತೆ ಎರಡನೇ ನಿಯಮ ಏನು ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ಗೆ ಮತ್ತೆ ಪರಿವರ್ತಿಸಬೇಕಾಗಿತ್ತು ಅಂತಂದರೆ ಈಗ ಮೀಟರ್ ಪರ್ ಸೆಕೆಂಡ್ನಲ್ಲಿ ಕೊಟ್ಟಿರ್ತಾರೆ ಕೆಲವು ಅಂಶಗಳನ್ನು ಅದನ್ನು ನೀವು ನೇರವಾಗಿ ನೀವು ಎಲ್ಲಿಗೆ ಪರಿವರ್ತಿಸಬೇಕಾಗಿರುತ್ತೆ ಕಿಲೋಮೀಟರ್ ಪ್ರತಿ ಗಂಟೆಗೆ ಮಾಡಬೇಕಾಗಿರುತ್ತೆ ಸೊ ಅವಾಗ ನಾವು ಕಿಲೋಮೀಟ್ರ್ ಪ್ರತಿ ಗಂಟೆಗೆ ಮಾಡಬೇಕಾಗಿತ್ತು ಅಂತಂದರೆ ಹದಿನೆಂಟು ಬೈ ಐದು ಅಥವಾ ಹದಿನೆಂಟು ಅಪಾನ್ ಐದಕ್ಕೆ ನೀವು ಮಾಡಿಕೊಂಡ್ರೆ ಅಥವಾ ಅದನ್ನು ಆ ದತ್ತ ಸಂಖ್ಯೆಯನ್ನು ಅದರಿಂದ ಗುಣಿಸ್ಕೊಂಡಾಗ ನಿಮಗೇನು ಸಿಗುತ್ತೆ ಅದು ಪರಿವರ್ತನೆ ಆಗುತ್ತೆ ಯಾವುದಕ್ಕೆ ಪರಿವರ್ತನೆ ಆಗುತ್ತೆ ಮೀಟರ್ ಕಿಲೋಮೀಟರ್ ಪ್ರತಿ ಗಂಟೆಯಾಗಿ ಬದಲಾವಣೆ ಆಗುತ್ತೆ ಇದು ಎರಡನೇ ನಿಯಮ ಇನ್ನು ಮೂರನೇ ನಿಯಮ ಕಿಲೋಮೀಟರ್ ಪ್ರತಿ ಗಂಟೆ ಕೊಟ್ಟು ಮೀಟರ್ ಪರ್ ಯುನಿಟ್ಗೆ ಪರಿವರ್ತಿಸಲು ಹೇಳಿದಾಗ ದತ್ತ ಸಂಖ್ಯೆಯನ್ನು ಮೀಟರ್ ಪರ್ ಮಿನಿಟ್ಗೆ ನಾವು ಮೀಟರ್ ಪರ್ ಸೆಕೆಂಡ್ ನೋಡಿದ್ವಿ ಮೇಲಿನ ಎರಡು ಸೂತ್ರಗಳಲ್ಲಿ ಮೀಟರ್ ಪರ್ ಸೆಕೆಂಡ್ ನೋಡಿದ್ವಿ ಈಗ ಮೀಟರ್ ಪರ್ ಮಿನಿಟ್ ಅಂದರೆ ಒಂದು ನಿಮಿಷಕ್ಕೆ ನಾವು ಬದಲಾವಣೆ ಮಾಡ್ಕೋಬೇಕಾಗಿತ್ತು ಅಂದರೆ ಫಿಫ್ಟಿ ಬೈ ತ್ರೀಯಿಂದ ಅದನ್ನು ಗುಣಿಸ್ಬೇಕು ಹಾಗೆಯೇ ಮೀಟರ್ ಮಿನಿಟ್ ಕೊಟ್ಟು ಕಿಲೋಮೀಟರ್ ಪ್ರತಿ ಗಂಟೆಗೆ ಅದನ್ನು ಬದಲಾಯಿಸಬೇಕಾಗಿತ್ತು ಅಂತಂದರೆ ಐವತ್ತು ಬೈ ಮೂರರಿಂದ ಭಾಗಿಸ್ಬೇಕಾಗುತ್ತೆ ಅಲ್ಲಿ ಗುಣಿಸ್ಬೇಕು ಇಲ್ಲಿ ಭಾಗಿಸ್ಬೇಕು ಸೊ ಇದನ್ನು ತವೆಲ್ಲ ಗಮನಿಸಬೇಕು ಈ ಸೂತ್ರಗಳ ಮೂಲಕವಾಗಿ ನಾವು ಅವುಗಳನ್ನು ಕಂಡುಹಿಡೀಬಹುದು ಹೀಗೆ ನಾಲ್ಕು ನಿಯಮಗಳನ್ನು ನಾವು ನೆನಪಿಟ್ಕೊಂಡಾಗ ನಾವು ಈ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬಹಳ ಸರಳವಾಗಿ ಆಗತ್ತೆ ಈಗ ಮುಂದೆ ಸಮಸ್ಯೆಗಳತ್ತ ಸಾಗೋಣ ಏನು ಸಮಸ್ಯೆಗಳಿರುತ್ತೆ ನಾವು ಹೇಗೆ ಪರಿಹರಿಸ್ಬೇಕು ಏನೇನು ಸಮಸ್ಯೆಗಳನ್ನು ಕೊಡಬಹುದು ಅವರು ಇಲ್ಲಿ ಒಂದು ಪ್ರಶ್ನೆ ಇದ್ರ ಗಮನಕ್ಕೆ ನಾನು ತರ್ತೇನೆ ಈಗ ಎಸ್ ಒಂದು ಸಮಸ್ಯೆ ಇದೆ ನನ್ನ ಹತ್ರ ಏನು ಸಮಸ್ಯೆ ಇದೆ ಒಂದು ಕಾರು ನಲವತ್ತೆಂಟು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಾಕ್ತಾಯಿದೆ ಎಂಟು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಕ್ರಮಿಸಿದರೆ ಅದು ಕ್ರಮಿಸಿದ ದೂರ ಎಷ್ಟು ಇಲ್ಲಿ ದೂರವನ್ನು ಲೆಕ್ಕಾಚಾರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಒಂದು ಸಮಸ್ಯೆ ಇದೆ ಒಂದು ಕಾರಿದೆ ಕಾರ್ ಈಸ್ ಮೂವಿಂಗ್ ವಿತ್ ಎ ಸ್ಪೀಡ್ ಆಫ್ ಫೋರ್ಟಿ ಏಯ್ಟ್ ಕಿಲೋಮೀಟರ್ ಪರ್ ಆರ್ ಆ್ಯಂಡ್ ಇಟ್ ಮೂವ್ಸ್ ಆ್ಯಂಡ್ ಇಟ್ ರೀಚಸ್ ಆ್ಯಂಡ್ ಇಟ್ ಇಟ್ ಮೂವ್ಸ್ ಏಟ್ ಆರ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ದೆನ್ ವಾಟ್ ಈಸ್ ದ ಡಿಸ್ಟನ್ಸ್ ದಟ್ ಕಾರ್ ಟ್ರಾವೆಲ್ಡ್ ಆ ಕಾರು ಎಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡ್ತು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಅಲ್ಲಿ ಏನೇನು ಕೊಟ್ಟಿದ್ದಾರೆ ದೇ ಹ್ಯಾವ್ ಗಿವನ್ ಅ ಸ್ಪೀಡ್ ಎಸ್ ಕೊಟ್ಟಿದ್ದಾರೆ ವೇಗ ಇದೆ ಫಾರ್ಟಿ ಏಯ್ಟ್ ಕಿಲೋಮೀಟರ್ ಪರ್ ಆರ್ ಇದೆ ಸಮಯ ಕೊಟ್ಟಿದ್ದಾರೆ ಎಂಟು ಗಂಟೆ ನಲವತ್ತೆಂಟು ನಿಮಿಷ ಇದೆ ದೂರ ಕೇಳಿದ್ದಾರೆ ದೂರದ ಸೂತ್ರ ಏನು ದೂರ ಇಜಿಕೊಳ್ತು ವೇಗ ಇಂಟು ಕಾಲ ದೂರ ಈಜಿಕೊಳ್ತು ವೇಗ ಇಂಟು ಕಾಲ ವೇಗ ಕೊಟ್ಟಿದ್ದಾರೆ ಕಾಲ ಇದೆ ಅದನ್ನು ನೀವು ನೇರವಾಗಿ ಮೊದಲನೇ ಸಾರಿ ಬಿಡಿಸುವವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಎರಡನೇ ಸಾರಿ ಬಿಡಿಸೋರಿಗೆ ನೇರವಾಗಿ ಇಲ್ಲಿ ಫಾರ್ಟಿ ಏಯ್ಟ್ ಇದೆ ಇಲ್ಲಿ ನಲವತ್ತೆಂಟಕ್ಕೆ ನಲವತ್ತೆಂಟು ಇಂಟು ಎಂಟು ಪೂರ್ಣಾಂಕ ನಲವತ್ತೆಂಟು ಅರವತ್ತಾಂಶ ಯಾಕೆ ಅಂತ ನಾನು ನಾನಿಲ್ಲಿ ಉತ್ತರ ಕೊಡ್ತಾ ಹೋಗ್ತೇನೆ ವೇಗ ನಲವತ್ತೆಂಟಿದೆ ಎಂಟು ಗಂಟೆ ನಲವತ್ತೆಂಟು ನಿಮಿಷ ಇದೆ ಕಾಲವನ್ನು ಎಂಟು ಗಂಟೆ ನಲವತ್ತೆಂಟು ನಿಮಿಷದಲ್ಲಿ ಕೊಡಲಾಗಿದೆ ನಿಮಿಷ ಅಂದರೆ ಬೈ ಸಿಕ್ಸ್ಟಿ ಮಾಡ್ಕೋಬೇಕು ಫಾರ್ಟಿ ಏಯ್ಟ್ ಬೈ ಸಿಕ್ಸ್ಟಿ ಮಾಡ್ಕೋಬೇಕು ಸೊ ಇಲ್ಲಿ ಅದನ್ನು ಸರಳೀಕರಣಗೊಳಿಸಿದಾಗ ನಲವತ್ತೆಂಟು ಹಾಗೆ ಇಡೋಣ ಎಂಟು ಇದನ್ನು ಸರಳೀಕರಣ ಮಾಡಿದಾಗ ನಾಲ್ಕು ಬೈ ಐದಾಗುತ್ತೆ ಇದನ್ನು ಇನ್ನೂ ಸರಳೀಕರಣ ಮಾಡಿದಾಗ ಇದನ್ನು ಗುಣಿಸ್ಬೇಕು ಎಂಟು ಇದನ್ನು ನಲವತ್ತು ನಲವತ್ತು ಒಂದು ನಾಲ್ಕು ನಲ್ವತ್ನಾಲ್ಕು ಭಾಗ್ಲೇ ಐದು ನಲವತ್ನಾಲ್ಕು ಭಾಗಲೇ ಐದು ಬಂತು ನಲವತ್ತೆಂಟು ಎಂಟು ನಲವತ್ನಾಲ್ಕು ಭಾಗಲೇ ಐದು ಬರುತ್ತೆ ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದರೆ ನಾಲ್ಕುನೂರ ನಾಲ್ಕುನೂರ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ದೂರವನ್ನು ಇಲ್ಲಿ ಕಿಲೋಮೀಟರ್ನಲ್ಲಿ ಕೊಡಲಾಗಿದೆ ಎರಡು ಹಾಗಾಗಿ ನಾವು ಇದನ್ನು ಕಿಲೋಮೀಟರ್ನಲ್ಲಿ ತಗೋಬೇಕಾಗುತ್ತೆ ಸೊ ಒಟ್ಟು ಅದು ಕ್ರಮಿಸಿದ ದೂರ ಎಷ್ಟು ಆ ಕಾರು ಎಷ್ಟು ಚಲಿಸ್ತು ಎಂಟು ಗಂಟೆ ನಲವತ್ತೆಂಟು ನಿಮಿಷದೊಳಗೆ ಇಷ್ಟು ಸ್ಪೀಡ್ನಾಗ ಆ ಕಾರ್ ಹೋಯ್ತು ಅಂದರೆ ಎಷ್ಟು ಸ್ಪೀಡು ನಲವತ್ತೆಂಟು ಕಿಲೋಮೀಟರ್ ಪ್ರತಿ ಗಂಟೆ ಹೋಯಿತು ಅಂದರೆ ಎಷ್ಟಕ್ಕೆ ರೀಚ್ ಆದಂಗೆ ಅದು ಎಂಟು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ರೀಚ್ ಆಯಿತು ಎಷ್ಟು ಎಷ್ಟು ದೂರನ ನಲವತ್ತ್ ನಾಲ್ಕುನೂರ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಅದು ರೀಚ್ ಆಯಿತು ಅಂತ ಅರ್ಥ ನಂತರ ಎರಡನೇ ಸಮಸ್ಯೆಯನ್ನು ನೋಡೋಣ ಸ್ವಲ್ಪ ಇದು ಭಿನ್ನವಾಗಿದೆ ಸಮಸ್ಯೆ ಈ ಥರ ಸಮಸ್ಯೆಯನ್ನು ಸ್ವಲ್ಪ ಕೇಳ್ತಾ ಇದ್ದಾರೆ ಪರೀಕ್ಷೆಗಳಲ್ಲಿ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ನೂರ ಐವತ್ತು ಮೀಟರ್ ಉದ್ದದ ಉಗಿಬಂಡಿ ಅಥವಾ ರೈಲು ಅಂತ ಕರಿತೇವೆ ಫಿಫ್ಟಿ ಏಯ್ಟ್ ಫಿಫ್ಟಿ ಫೋರ್ ಪಾಯಿಂಟ್ ಎಸ್ ಫಿಫ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಮೂವ್ ಆಗ್ತಾ ಇದೆ ಅಂದರೆ ಒಂದು ಒಂದು ನೂರ ಐವತ್ತು ಮೀಟರ್ ಉದ್ದದ ರೈಲ್ ಐತಿ ಅದು ಐವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆಗೆ ಹೋಗ್ತಾ ಇದೆ ಅದು ಒಂದು ಅಂಚೆ ಕಂಬ ಬರುತ್ತೆ ಅಲ್ಲೊಂದು ಪಕ್ಕದಲ್ಲಿ ಒಂದು ಪೋಲ್ ಬರುತ್ತೆ ಆ ಪೋಲನ್ನು ಅದು ಪಾಸಾಗಿ ಹೋಗಬೇಕು ಸೊ ಅದು ಪೋಲನ್ನು ಪಾಸಾಗಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಉಗಿಬಂಡಿಯ ವೇಗ ಐವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ರೈಲಿನ ದೂರ ರೈಲ್ ಎಷ್ಟು ಉದ್ದ ಇದೆ ಅಂದರೆ ಒಂದು ಐವತ್ತು ಮೀಟರ್ ಒಂದು ನೂರ ಐವತ್ತು ಮೀಟರ್ ಉದ್ದ ಇದೆ ಬೇಕಾಗುವ ಸಮಯವನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಮೊದಲಿಗೆ ಹಾಗೆ ಮಾಡ್ಕೋಬೇಕಾಗಿತ್ತು ಅಂದರೆ ಈಗಾಗಲೇ ನಾನು ಹೇಳಿದ್ದೇನೆ ಮೊದಲನೇ ಸೂತ್ರ ಇಲ್ಲಿ ಅಪ್ಲೈ ಆಗುತ್ತೆ ವೇಗವನ್ನು ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸಬೇಕಾಗತ್ತೆ ಕಿಲೋಮೀಟರ್ ಇದ್ದದ್ದನ್ನು ಮೀಟರ್ ಪರ್ ಸೆಕೆಂಡಿಗೆ ಮಾಡಬೇಕಾಗಿತ್ತಂದ್ರೆ ಕೊಟ್ಟಂತಹ ದತ್ತವನ್ನು ಐದು ಭಾಗ್ಲೆ ಎಂಟರಿಂದ ಗುಣಿಸಬೇಕು ಐವತ್ನಾಲ್ಕು ಇಂಟು ಐದು ಬಾಗ್ಲೆ ಎಂಟು ಇದನ್ನು ನೀವು ಸರಳೀಕರಣಗೊಳಿಸಿದರೆ ಇದನ್ನೆಲ್ಲ ಕ್ಯಾನ್ಸಲೇಷನ್ ಮಾಡಿ ಗುಣಕಾರ ಮಾಡಿ ಭಾಗಕಾರ ಮಾಡಿದರೆ ಹದಿನೈದು ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಇನ್ನು ಎರಡನೇದ್ದಕ್ಕೆ ನೀವು ಬಂದಾಗ ನೂರ ಐವತ್ತು ಮೀಟರ್ ಮೀಟರನ್ನು ಕ್ರಮಿಸಲು ಬೇಕಾಗುವ ಸಮಯ ಎಷ್ಟು ಅಂತ ಅಲ್ಲಿ ಕೇಳಿದ್ದಾರೆ ಸೊ ಅದು ಎಷ್ಟು ದಾಟುತ್ತೆ ಅಂದರೆ ನೂರ ಐವತ್ತು ಮೀಟರ್ ಅದಕ್ಕೆ ಅದೇ ಇದೆ ರೈಲಿದೆ ಅದು ಆ ಕಂಬವನ್ನು ದಾಟಬೇಕಾಗಿತ್ತು ಅಂದರೆ ನೂರ ಐವತ್ತು ಬಾಗಿಲೇ ಹದಿನೈದು ಮಾಡಿಕೊಂಡಾಗ ಯಾಕೆ ಹದಿನೈದು ಅಂದರೆ ಅದರ ವೇಗ ಹದಿನೈದು ಮೀಟರ್ ಪರ್ ಸೆಕೆಂಡಿಗಿದೆ ಹಾಗಾಗಿ ಅದನ್ನು ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಮಾಡಿಕೊಂಡಿವಿ ಯಾಕೆ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು ಅಂದರೆ ರೈಲು ಮೀಟರ್ನ ಉದ್ದ ಮೀಟರ್ಗಳಲ್ಲಿದೆ ಸೊ ಮೀಟರ್ ಪರ್ ಸೆಕೆಂಡ್ ಮಾಡಿಕೊಂಡಾಗ ಇಲ್ಲಿ ಹತ್ತು ಸೆಕೆಂಡ್ ಆಗುತ್ತೆ ಹಾಗಾಗಿ ಅಂಚೆ ಕಂಬ ದಾಟಲಿಕ್ಕೆ ಅದು ಹತ್ತು ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳ್ಬೋದು ಎರಡು ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ಕೊಂಡು ಬಂದ್ವಿ ಹೀಗೆ ಕಾಲ ಮತ್ತು ದೂರದ ಮೇಲೆ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು ಇದೇ ರೀತಿಯೊಳಗೆ ಇದೇ ಪ್ಯಾಟ್ರನಲ್ಲೂ ಕೂಡ ಬಂದೇ ಬರ್ತಾ ಇರುತ್ತೆ ಇದಕ್ಕೆ ಒಂದೇ ಮದ್ದು ಅಂದರೆ ನೀವು ಪ್ರಾಕ್ಟೀಸನ್ನು ಹೆಚ್ಚು ಮಾಡಬೇಕಾಗತ್ತೆ ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಿದ ಹಾಗೆ ಈ ರೀತಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಬೋದು ಈ ಈಗ ನಾನು ಕೊಟ್ಟಿರೋದು ಕೆಲವು ಮಾಡೆಲ್ಗಳ ಸಮಸ್ಯೆ ಆಯಿತು ಅಂತಂದರೆ ಇನ್ನೂ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳನ್ನು ನಾವು ಸಾಲ್ವ್ ಮಾಡ್ಬೋದು ಪರೀಕ್ಷಾ ಸಮಯದಲ್ಲಿ ನೀವು ಪ್ರ್ಯಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಇದೆಲ್ಲ ತಮಗೆ ಸುಲಭವಾಗಿ ಸಾಲ್ವ್ ಮಾಡ್ಬೋದು ಹೀಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಅಂಕಗಳನ್ನು ಮತ್ತೆ ಇನ್ನೊಂದು ಸೆಷನ್ನೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ಪ್ರಕಾಶ್ ಕೆ ಬಡಗೇರ್ ಅವರಿಗೆ ಧನ್ಯವಾದಗಳು ಮತ್ತೊಂದು ಉಪನ್ಯಾಸದೊಂದಿಗೆ ಮತ್ತೆ ಭೇಟಿ ಮಾಡೋಣ ನಮಸ್ಕಾರ